धामना स्व सदा निरस्तुहक सत्यम परम धीमह सृष्टिस्थितप्य हेयतिदृशितमो बंदमोक्ष यस्मा अश्रह्मद्र प्रभृतिसुरनरवेशत्मक विष्ण्यस्ता सता सकलगुणनिधि सर्वोषव्यपेत पूर्णानंदप्यो यो गुरुर परमश्चित महा धर्म प्रोत्तकोत्र परम निर्मत्सराण सता वेद्यम वास्तव वस्तु शिवदम तापत्रोन्मूलन किम् वा परई हि ईश्वरः सद्यो हृद्यवरुद्धतेत्र कृतिभिः शुश्रु श्रभिस्तक्षणात् निगमकल्पतोरगलितं फलम् सुखमुखादमृतद्रवसंयुतम पिबत भागवतम रसम् आलयं मुहुरहो रसिकाह भवे भावकाः भ्रमं भंगरहित अजडम विमल सदा आनंदतीर्थम तुम भजेता पत्रयावती यदनुभा कोपी वग् जडमतिरिजंतुर्जाते प्रज्ञमौली सकलवचनचेतो देवता भारती सा मम वचसे निधत्ता सन्निधि मानसे श्रीमदाचार्य टीकाकत्दमध्यगाचार्यपर्यता वंदे गुर परंपरा विद्याबुधाचार्य वेद ज्ञाधिचंदर दुर्म तध्वा सत्यनमुनिभे पंचाश्वर्षपर्यत सतत राम पूजक श्री सत्य प्रमोदगुरुराट भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोढचिन्तनविधो नूनं मनां मा श्रीसत्यात्मगुरो त्वदङ्घ्रियुगलं हित्वा नमे सद्गति ही यही रहम शुकवत सम्यक शिक्षितोस्म कृपाल तान्वंदे धेनुपाचार्यान तत्वज्ञानार्थ सिद्ध श्री गुरुभ्यो नमः हरि ओम हरि ओम हरि ओम शस्त्यस्त अशेषसनंगला संतो श्लोकैकश्रवणपठनमाण वक्तशा निखिलकलीतकल्मषापनोदनपुटुतरे पुरुषार्थ साधने भूते अद्य श्रीमद्भागवते प्रारम्भे सति किञ्चित् पूर्वकथानुवादः हरि ओम हरि ओम हरि ओम हरे राम हरे राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे हरे ಶ್ರೀಕೃಷ್ಣ ಮಹಾಭಾರತ ಯುದ್ಧದ ಮಹಾನಾಯಕನಾಗಿ ಮಹಾವಿನಾಶಕ್ಕೆ ಕಾರಣೀಭೂತನಾದ ಹೌದು ಪರಮಾತ್ಮ ಹೇಗೆ ಸೃಷ್ಟಿಕರ್ತನು ಪರಮಾತ್ಮನ ಹೇಗೆ ಸ್ಥಿತಿಕರ್ತನು ಪರಮಾತ್ಮ ಅದೇ ರೀತಿ ವಿನಾಶಕರ್ತನೂ ಸಹ ತಾನೇ ಎದುರಿಗೆ ನಿಂತು ಬೇಕಿದ್ದರೆ ಎಲ್ಲ ಪಾಂಡವರನ್ನು ಉಳಿಸ್ಬೋದಾಗಿತ್ತು ಕೌರವರನ್ನು ಸಂಪೂರ್ಣ ನಾಶಪಡಿಸಿ ಉಳಿಸ್ಬೋದಾಗಿತ್ತು ಪರಮಾತ್ಮ ಉಳಿಸಲಿಲ್ಲ ಯಾಕೆ ಒಂದು ಯುಗ ಮುಗಿದು ಇನ್ನೊಂದು ಯುಗ ಪ್ರಾರಂಭವಾಗಬೇಕಾಗಿದ್ದರೆ ಆ ಸಂಸ್ಕೃತಿಯಲ್ಲಿ ರೀತಿಯಾಗಿರ್ತಕ್ಕಂಥ ಅನೇಕ ಹ್ರಾಸವಾಗಬೇಕು ಇಷ್ಟೇ ಅಲ್ಲ ಕೇವಲ ಮಹಾಭಾರತ ಯುದ್ಧದಲ್ಲಿ ಎಲ್ಲ ಸಾಧಾರಣ ನೈಂಟಿ ನೈನ್ ಪರ್ಸೆಂಟ್ ಕ್ಷತ್ರಿಯರು ನಾಷ್ಟವಾದರು ಮುಂದೆ ತಾನೇ ಸ್ವತಃ ತನ್ನ ಕುಲವನ್ನು ತಾನೇ ನಿಂತು ನಾಶಪಡಿಸ್ತಾರೆ ಕೃಷ್ಣನ ನೀತಿಗೆ ಏನಂತನ್ಬೇಕು ಯಾವ ರೀತಿ ವಿಚಾರ ಮಾಡಬೇಕು ಏನಿಲ್ಲ ಯಾವಾಗ ಮನುಷ್ಯನಿಗೆ ಅಹಂಕಾರ ಬೆಳೀತಾ ಹೋಗ್ತದೆ ಅಹಂಕಾರ ಬೆಳೀತಾ ಹೋಗ್ತದೆ ಅವನು ತಾನಷ್ಟೇ ಸಾಯೋದೆಲ್ಲ ತನ್ನ ಸಮಾಜವನ್ನು ಕೊಲ್ತಾನೆ ತನ್ನ ಸಮಾಜದ ವಿನಾಶವನ್ನೂ ಮಾಡ್ತಾನೆ ಕೌರವರ ಪಾಂಡವರ ಯುದ್ಧದಲ್ಲಿ ಸಜ್ಜನರು ಹೋದರು ದುರ್ಜನರು ಹೋದರು ಹೌದು ಸಜ್ಜನರ ಬಲಿದಾನವಿಲ್ಲದೆ ದುರ್ಜನರ ವಿನಾಶವೂ ಆಗೋದಿಲ್ಲ ಯಾಕೆಂತಂದರೆ ದುಷ್ಟಶಕ್ತಿ ಯಾವಾಗಲೂ ಕ್ರಮವಾಗಿ ತನ್ನನ್ನು ಬೆಳೆಸ್ಕೊಳ್ತದೆ ಶಿಷ್ಟಶಕ್ತಿ ಆ ವೇಳೆಗೆ ವಿಶೇಷ ಪ್ರಯತ್ನ ಮಾಡದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಬೆಲೆ ಕೊಡಬೇಕಾಗ್ತದೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಅದೇ ರೀತಿಯಾಗಿದೆ ಸ್ವಾತಂತ್ರ್ಯ ಸಿಗುವ ಸಂದರ್ಭದಲ್ಲಿ ಯಾರು ನಿರ್ಣಯ ಮಾಡ್ತಕ್ಕಂಥವರಿದ್ದರು ಅವರು ತಮ್ಮ ಹೆಸರಿಗೋಸ್ಕರ ತಮ್ಮ ಹೆಸರನ್ನು ಉಳಿಸಬೇಕು ಅಂತ ತಿಳ್ಕೊಂಡು ಹೇಳಿ ಅನೇಕ ಲಕ್ಷ ಹಿಂದೂಗಳನ್ನು ಬಲಿ ಕೊಟ್ಟರು ಪಾಕಿಸ್ತಾನ ವಿಭಾಗ ಮಾಡಿದರು ಆದರೆ ಅದರ ಜೊತೆಯಲ್ಲಿ ಆ ವಿಭಾಗಕ್ಕಿಂತ ಮೊದಲು ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ಸುರಕ್ಷಿತವಾಗಿ ಕರೆದುಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಮಾಡಿದರೆ ಇಪ್ಪತ್ತೊಂದು ಲಕ್ಷ ಜನ ಈ ಪಾರ್ಟಿಷನ್ ಸಂದರ್ಭದಲ್ಲಿ ಮೃತರಾಗಿದ್ದಾರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯ ಈ ಕ್ರಾಂತಿಯ ಬದಲಾವಣೆಯ ಸಂದರ್ಭದಲ್ಲಿ ಎಷ್ಟು ಅಮಾಯಕರ ಬಲಿ ಕೊಡಬೇಕಾಗ್ತದೆ ಯಾರಿಗೂ ಗೊತ್ತು ಇವತ್ತು ನಾವು ನೈಂಟಿ ನೈನ್ ಪರ್ಸೆಂಟ್ ಜನ ನಾನಾಯಿತು ನನ್ನ ನೌಕರಿ ಆಯಿತು ನನ್ನ ಮಕ್ಕಳಾಯಿತು ನನ್ನ ಮಕ್ಕಳಿಗೆ ಫಾರೆನ್ ಕಳಿಸಿ ಆಯಿತು ಗಳಿಸಿದ್ದೆಲ್ಲ ಅವ್ರ ಸಲುವಾಗಿ ಖರ್ಚು ಮಾಡಿ ಆಯಿತು ಆಯಿತು ಹೇಗೂ ನಾನು ವಯಸ್ಸಾಗಿದ್ದರೆ ರಿಟೈರ್ ನಾನು ಹೋಗ್ತೇನೆ ಆದರೆ ನಾವು ನಮ್ಮ ಮಕ್ಕಳನ್ನು ಹಿಂದೂಗಳನ್ನಾಗಿ ಮಾಡಿದ್ದೇವೆ ನಮ್ಮ ಮಕ್ಕಳಲ್ಲಿ ನಮ್ಮ ರಾಷ್ಟ್ರಭಕ್ತಿಯನ್ನು ಬೆಳೆಸಿದ್ದೇವೆ ನಮ್ಮ ಮಕ್ಕಳಲ್ಲಿ ನಮ್ಮ ಧರ್ಮದ ಭಕ್ತಿಯನ್ನು ಬೆಳೆಸಿದ್ದೇವೆ ಎಂಟು ಪರ್ಸೆಂಟ್ ಇದ್ದ ಮುಸ್ಲಿಮರು ಇವತ್ತು ಇಪ್ಪತ್ತು ಪರ್ಸೆಂಟ್ ಆಗಿದ್ದರೆ ಇಪ್ಪತ್ತು ಅದು ಮೂರು ವರ್ಷದ ಹಿಂದೆ ಈಗ ಎಷ್ಟು ಪರ್ಸೆಂಟ್ ಆಗಿದ್ದಾರು ಗೊತ್ತಿಲ್ಲ ಆನಂತರ ತೊಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಹಿಂದೂಗಳು ಇವತ್ತು ಎಪ್ಪತ್ತೆರಡು ಪರ್ಸೆಂಟ್ ಆಗಿದ್ದಾರೆ ಕಾರಣ ನಾವು ಫೇಕ್ ಸಂಸ್ಕೃತಿಯನ್ನು ನಂಬಿದೆವು ಸೆಕ್ಯುಲರಿಸಮ್ 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 ಸರ್ವಧರ್ಮ ಸಮಾನ ಅಂತ ತಿಳ್ಕೊಂಡು ಅಂಥೇಳಿ ನಾವು ನಂಬಿದೆವು ನಾವು ಮೋಸ ಹೋದೆವು ಆದರೆ ಇಸ್ಲಾಂ ಧರ್ಮದವರಾಗಲಿ ಕ್ರಿಶ್ಚಿಯನ್ ಧರ್ಮದವರಾಗಲಿ ಧರ್ಮಾಂತರ ನಿಲ್ಲಿಸಿದರೆ ನಮ್ಮ ಹಿಂದೂಗಳ ಸಂದರ್ಭ ಬಂದಾಗ ನಮ್ಮವರು ನನಗೆ ಏನು ಲಾಭ ಸಿಕ್ತ ಅದರ ಮೇಲೆ ಕೊಡ್ತೇನೆ ಆದರೆ ನಾನು ನಾನು ನೈಂಟಿ ಪರ್ಸೆಂಟ್ ಇದ್ದು ನಮ್ಮ ದೇಶದಲ್ಲಿ ಮೊನ್ನೆ ಕಾಶ್ಮೀರಕ್ಕೆ ಕೆಲವು ದಿವಸಗಳ ಹಿಂದೆ ಕಾಶ್ಮೀರದಲ್ಲಿ ಏನಾಯಿತು ಈಗ ಕಿಸಾನ್ ಆಂದೋಲನ ದೃಷ್ಟಿಯಿಂದ ಯಾವ ರೀತಿಯಾಗಿ ಒಂದು ಹಿಂದೂ ರಾಜ್ಯವನ್ನು ಅಥವಾ ಹಿಂದೂಗಳಿಗೆ ಸಂರಕ್ಷಕ ಅಂತ ಅಂತಕ್ಕಂಥ ಒಂದು ರಾಜ್ಯದ ಹಿಂದೆ ನಮ್ಮ ಹಿಂದೂಗಳೇ ಎಷ್ಟು ಜನ ವಿರೋಧಿಗಳಾಗಿದ್ದಾರೆ ಅವರಿಗೆ ತಮ್ಮ ಸ್ವಾರ್ಥ ಬೇಕು ತಮಗೆ ಮಜಾ ಮಾಡಲಿಕ್ಕೆ ಪ್ರಜೆಗಳ ಹಣ ಬೇಕು ಅಧಿಕಾರ ಬೇಕು ಅದಕ್ಕೋಸ್ಕರ ಅವರೇ ಅವರ ಹಿಂದೆ ಬಿದ್ದು ಅವರಿಗೆ ಅನುಕೂಲ ಮಾಡಿಕೊಟ್ಟು ನಮಗೆ ವೋಟ್ ಬ್ಯಾಂಕ್ ಬೇಕು ಅಷ್ಟೆ ದೇಶ ಹಾಳಾಗ್ತದೆ ಯಾರಿಗೂ ಇಂಥ ಇಂಟ್ರೆಸ್ಟ್ ಇಲ್ಲ ಅದೇ ರೀತಿಯಾಗಿ ಮಹಾಭಾರತ ಕಾಲದಲ್ಲಿ ಕೂಡ ಇದೇ ರೀತಿ ನಡೀತದೆ ಭೀಷ್ಮಾಚಾರ್ಯರು ಮನಸ್ಸು ಮಾಡಿದರೆ ಎಂದೋ ದುರ್ಯೋಧನ ಕಿವಿ ಹಿಂಡಿ ಕಾರಾಗೃಹದಲ್ಲಿ ಕೂಡಿಸ್ಬೇಕಾಗಿತ್ತು ಆದರೆ ಅವರಿಗೆ ತಮ್ಮ ಪ್ರತಿಜ್ಞೆ ನ್ಯಾಯವೋ ಅನ್ಯಾಯವೋ ನಾನು ಈ ಕುರುವಂಶದ ಸಿಂಹಾಸನವನ್ನು ಧೃತರಾಷ್ಟ್ರನನ್ನು ರಕ್ಷಿಸ್ತೇನೆ ಅವರ ವಿರೋಧ ಮಾಡೋದಿಲ್ಲ ಬಾಯಿಂದ ಹೇಳ್ತೇನೆ ಆದರೆ ಕೃತಿಗೆ ತರೋದಿಲ್ಲ ದ್ರೋಣಾಚಾರ್ಯರು ಕೇವಲ ತಮ್ಮ ಮಗನಿಗೋಸ್ಕರ ತಮ್ಮ ಧರ್ಮ ತಮ್ಮ ನೀತಿ ತಮ್ಮ ವ್ಯವಹಾರ ತಮ್ಮ ಶಕ್ತಿ ತಮ್ಮ ಸಾಮರ್ಥ್ಯ ತಮ್ಮ ತಪಸ್ಸು ಎಲ್ಲವನ್ನು ಬಲಿ ಕೊಟ್ಟರು ನನಗೆ ಇಂಪಾರ್ಟೆನ್ಸ್ ಸಿಗಬೇಕು ಅಂತ ತಿಳ್ಕೊಂಡು ಅಂತೇಳಿ ದುರ್ಯೋಧನನ ಮಾತಿಗೆ ಬಂದು ಪಾಂಡವರ ಶಿಬಿರಕ್ಕೆ ಬೆಂಕಿ ಹಚ್ಚಿದರು ಪಾಂಡವರಲ್ಲಿ ಸಜ್ಜನರು ದೇವಭಕ್ತರಿದ್ದಾರೆ ವಿಚಾರ ಮಾಡಲಿಲ್ಲ ಕಾರಣ ನ್ಯಾಯ ಅನ್ಯಾಯ ಏನಲ್ಲ ಸಕಲ ಶಾಸ್ತ್ರ ಬಲ್ಲವನು ಅದು ನನಗೆ ಇಂಪಾರ್ಟೆನ್ಸ್ ನನಗೆ ಇಂಪಾರ್ಟೆನ್ಸ್ ಇಂಪಾರ್ಟೆಂಟು ನನ್ನ ದೇಶಕ್ಕೆ ಇಂಪಾರ್ಟೆನ್ಸ್ ಇಂಪಾರ್ಟೆಂಟು ಈ ಸೆಲ್ಫ್ ಸೆಂಟರ್ಡ್ ಸ್ವಭಾವ ಅಂತಕೊಂಡಂತೇನಿದೆ ಅಲ್ಲ ನಮ್ಮ ದೇಶವನ್ನು ಹಾಳು ಮಾಡೋ ಜೊತೆಗೆ ಅದ್ರ ಜೊತೆಗೆ ನಾವು ಹಾಳಾಗ್ತೇವಲ್ಲ ನಾವು ನಾಳಿನ ದಿವಸ ವಿನಾಶಕ್ಕೆ ನಾವು ಇವತ್ತಿನ ದಿವಸ ನಾವು ಹಿಂದೂಗಳು ಜಾಗೃತಗೊಳ್ಳದೇ ಇದ್ದರೆ ನಾವು ಬರ್ತಕ್ಕಂಥ ಶಕ್ತಿಯಿಂದ ನನ್ನ ನಮ್ಮ ಮೊಮ್ಮಕ್ಕಳನ್ನು ಮಾತ್ರ ನಾವು ನಿಶ್ಚಿತವಾಗಿಯೂ ಮುಸ್ಲಿಮರ ಕೈಯಲ್ಲಿ ಕೊಟ್ಬಿಡ್ತೇವೆ ತಾಲಿಬಾನಗಳ ಕೈಯಲ್ಲಿ ಕೊಡ್ತೇವೆ ಅದರ ಬಗ್ಗೆ ನಾವೇನಾದರೂ ವಿಚಾರ ಮಾಡಿದ್ದೇವೆ ಹಾಗಾದ್ರೆ ತಂದೆ ತಂದೆ ಅಜ್ಜ ಮುತ್ತಜ್ಜ ಅಂತ ಯಾಕೆಸ್ಕೊಬೇಕು ನಾವು ಅವರನ್ನು ಬಲಿಪಕ್ರ ಮಾಡೋದಕ್ಕೋಸ್ಕರ ನಾವು ತಯಾರಾಗಬೇಕು ಈ ವಿಚಾರವನ್ನು ಭೀಷ್ಮ ದ್ರೋಣ ಕರ್ಣ ಅಶ್ವತ್ಥಾಮಾಚಾರ್ಯರು ಯಾರ ಕೈಯಲ್ಲಿ ಎಲ್ಲ ಸಾಮರ್ಥ್ಯ ಇತ್ತು ಮಾಡಲಿಲ್ಲ ಆದ್ದರಿಂದಾಗಿ ಪಾಂಡವರು ಗೆದ್ದರೂ ಕೂಡ ಅದಕ್ಕೆ ಬಹಳ ದೊಡ್ಡ ಬೆಲೆ ಕೊಡಬೇಕಾಯಿತು ಸಂಪೂರ್ಣ ದೃಪದನ ವಂಶವೇ ನಿರ್ನಾಮವಾಯಿತು ಯಾರೂ ಉಳಿಲಿಲ್ಲ ದೃಪದ ಉಳಿಲಿಲ್ಲ ದೃಷ್ಟದ್ಯಮ್ನ ಉಳಿಲಿಲ್ಲ ಅವನ ತಮ್ಮಂದ್ರು ಉಳಿಲಿಲ್ಲ ಸಂಪೂರ್ಣ ಒಂದು ದೃಪದ ವಂಶ ನಿರ್ನಾಮವಾಯಿತು ವಿರಾಟ ವಂಶ ನಿರ್ಮಾ ನಿರ್ನಾಮವಾಯಿತು ವಿರಾಟರಾಜನ ಹೆದ್ಕೊಂಡು ಅವನ ಸಂಪೂರ್ಣ ಎಲ್ಲ ಮಕ್ಕಳು ಇಲ್ಲಿ ಆಹುತಿಯನ್ನು ಕೊಟ್ಟರು ದ್ರೌಪದಿಯ ಮಕ್ಕಳೆಲ್ಲರೂ ಹೊರಟೋದ್ರು ಅಭಿಮನ್ಯು ಹೋದ ಅಂದರೆ ದುಷ್ಟಶಕ್ತಿಯನ್ನು ಬೆಳಲಿಕ್ಕೆ ಕೊಟ್ಟರೆ ಎಷ್ಟು ಸಜ್ಜನರು ಬಲಿ ಕೊಡಬೇಕಾಗ್ತದೆ ಕೃಷ್ಣ ಮೂಕ ಪ್ರೇಕ್ಷಕನಾಗಿದ್ನೇ ಇಲ್ಲ ಮುಖ ಪ್ರೇಕ್ಷಕನಾಗಿರಲಿಲ್ಲ ಕೃಷ್ಣನಿಗೆ ಕಲಿಯುಗಕ್ಕೆ ಅವಕಾಶ ಕೊಡಬೇಕಾಗಿತ್ತು ಎಂದು ದುರ್ಯೋಧನ ಬಿದ್ದ ಅವತ್ತು ಕಲಿಯುಗ ಪ್ರಾರಂಭ ಆಗಲೇ ಕೃಷ್ಣ ಮನಸ್ಸು ಮಾಡಿದ ಇನ್ನು ನಾನು ಕೂಡ ನನ್ನ ಅವತಾರ ಕಾರ್ಮಿಕ ಹೊರಡಬೇಕು ಅಂತ ತಿಳ್ಕೊಂಡಂತ ಯಾಕೆ ಈ ರೀತಿಯಾಗಿ ಆಗ್ತದೆ ಅಂತ ಹೇಳ್ಕೊಳ್ಳೋದಂದರೆ ಒಂದು ಸಲ ಸತ್ತು ಗುಣಕ್ಕೆ ಉನ್ನ ಒಂದು ಸಲ ರಜೋಗುಣಕ್ಕೆ ಉನ್ನ ಒಂದು ಸಲ ತಮೋ ಉನ್ನ ಕಲಿಯುಗದಲ್ಲಿ ತಮೋ ಗುಣಕ್ಕೆ ಕಲಿಯುಗದಲ್ಲಿ ಅನ್ಯಾಯ ಮಾಡ್ತಕ್ಕಂಥವರಿಗೆ ಮರ್ಯಾದೆ ಎಲ್ಲವೂ ನ್ಯಾಯದಿಂದ ಇರ್ತಕ್ಕಂಥವರಿಗೆ ಮರ್ಯಾದೆ ಸಿಕ್ಕೋದಿಲ್ಲ ಇಂಥ ಸಮಯದಲ್ಲಿ ಹಾಗಾದ್ರೆ ನಾವೇನು ಮಾಡಬೇಕು ನಾವೇನು ಮಾಡಬೇಕು ಈಗ ಪ್ರಯತ್ನಪಟ್ಟು ಸ್ವಲ್ಪ ಧರ್ಮ ಮಾಡಿದರೂ ಪರಮಾತ್ಮನಿಗೆ ಬಹಳ ಫಲ ಕೊಡ್ತಾನೆ ಆದ್ದರಿಂದಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಂಸ್ಕೃತಿಯ ಉಳಿವಿಗಾಗಿ ಎಷ್ಟು ಸಜ್ಜನರು ಬಲಿ ಕೊಟ್ಟರು ನೋಡಿಕೊಳ್ಳಿ ಮುಂದೆ ಪಾಂಡವರು ಮೂವತ್ತೇಳು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಏನು ಹಾನಿಯನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದರು ಸಾಕಷ್ಟು ಸಮೃದ್ಧಿಯನ್ನು ಕೂಡ ಪಡೆದರು ಆದ್ದರಿಂದ ಇವತ್ತಿಗೂ ಕೂಡ ಧಾರ್ಮಿಕರಿದ್ದಾರೆ ಜಗತ್ತು ಉಳಿದಿದೆ ಆದರೆ ನಾವು ಇಗ್ನೋರ್ ಮಾಡಿದರೆ ಧರ್ಮ ಧರ್ಮದ ರಕ್ಷಣೆ ಬಗ್ಗೆ ಇಗ್ನೋರ್ ಮಾಡಿದರೆ ನಾವು ಬಹಳ ದೊಡ್ಡ ಬೆಲೆ ಕೊಡಬೇಕಾಗ್ತೇಂತೋದನ್ನು ಮಹಾಭಾರತ ಯುದ್ಧದಿಂದ ನಾವು ಕಲಿಬೇಕಾಗಿದೆ ಭಾಗವತ ಹೇಳ್ತದೆ ಭಗವಾನ್ ಅಪಿ ಗೋವಿಂದ ಸ್ವವಾಂಚಿತಂ ಸ್ವವಾಂಛಿತ ಭಗವಂತನಿಗೆ ತನ್ನ ಅಭೀಷ್ಟವನ್ನು ಸಾಧಿಸಬೇಕಾಗಿತ್ತು ಭಗವನ್ ಅಭೀಷ್ಟ ಏನು ಭಗವನ್ ಅಭೀಷ್ಟ ಕಲಿಯುಗ ಬರುತ್ತದೆ ಸಜ್ಜನರು ಉಳಿಯಬಾರದು ಅದಕ್ಕೋಸ್ಕರ ಪಾಂಡವರ ಡೈರೆಕ್ಟ್ ವಂಶವನ್ನು ಉಳಿಸಲಿಲ್ಲ ಪರಮಾತ್ಮ ಯಾಕೆ ಪರಮಾತ್ಮನ ಮತ್ತು ದೇವತೆಗಳ ವಂಶದಲ್ಲಿ ಬಂದವರು ಉಳಿದರೆ ಕಲಿಯುಗ ಬರಲಿಕ್ಕೆ ಆಗೋದಿಲ್ಲ ಇದೇ ಭಗವಂತನ ಇಚ್ಛೆ ಆದ್ದರಿಂದಾಗಿ ಈಗ ನಾವು ಜಗತ್ತಿನಲ್ಲಿ ನಡೀತಕ್ಕಂಥ ಅನ್ಯಾಯವನ್ನು ಕಂಡುಕೊಂಡು ಅಯ್ಯೋ ಅನ್ಯಾಯ ಅನ್ಯೋ ಅನ್ಯಾಯ ಕಲಿಯುಗ ಏನು ಮಾಡಬೇಕು ಏನು ಮಾಡಬೇಕು ಅಂತಕೊಂಡು ಅಂತೇಳಿ ಸುಮ್ಮನೆ ಹಳವಳಿಸ್ತಾ ಕೂತ್ಕೊಂಡ್ರೆ ನಮ್ಮ ಸಾಧನೆ ಆಗೋದಿಲ್ಲ ಹೌದು ಈಗ ಸಮಗುಣಕ್ಕೆ ವಿನಃ ಅನ್ಯಾಯಗಳ ಸಂಖ್ಯೆ ಹೆಚ್ಚು ದುಷ್ಟರ ಸಂಖ್ಯೆ ಹೆಚ್ಚು ಆದರೆ ಅದರ ಮಧ್ಯದಲ್ಲಿಯೂ ಕೂಡ ನಾನು ನನ್ನ ಸಾಧನೆ ಮಾಡುತ್ತೇನೆ ನನ್ನ ಕುಟುಂಬವನ್ನು ನಾನು ರಕ್ಷಿಸ್ತೇನೆ ಅಗ್ರತೋ ನಾರಸಿಂಹಶ ಪೃಷ್ಠತೋ ಗೋಪಿನಂದನ ಉಭಯೋ ಪಾರ್ಶ್ವೋರಸ್ತಾಂ ಸಶರೋ ರಾಮಲಕ್ಷ್ಮಣ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಈಗ ಸಾಮೂಹಿಕಕ್ಕಿಂತಲೂ ವೈಯಕ್ತಿಕ ಸಾಧನೆಗೆ ಭಾಳ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ತಮ್ಮ ತಮ್ಮ ಕುಟುಂಬ ರಕ್ಷಣೆ ಮಾಡಿದರೂ ಕೂಡ ಸಾಕು ಯಥಾಶಕ್ತಿ ಸಂಸ್ಥೆಗಳಿಗೋಸ್ಕರ ಅದನ್ನು ಇನ್ನೂ ಬೆಳೆಸಿ ನಾವು ಸಕ್ರಿಯವಾಗಿ ಭಾಗವಹಿಸಿ ಧಾರ್ಮಿಕ ಸಂಸ್ಥೆಗಳಲ್ಲಿ ನಡೆ ಏನು ನಡೆದಿದೆ ಇಂದಿನ ಧಾರ್ಮಿಕ ಸಂಸ್ಥೆಗಳಿಗೆ ಹಣ ಕಡಿಮೆ ಇಲ್ಲ ಸಾಕಷ್ಟು ಜನ ಭಗವದ್ಭಕ್ತರಿದ್ದಾರೆ ಆ ಒಂದು ವಿಶೇಷವಾದ ಆಸ್ತೆಯಿಂದ ಧರ್ಮ ಸಂಸ್ಥೆಗಳಿಗೆ ದಾನ ಮಾಡ್ತಾ ಇದ್ದಾರೆ ಆದರೆ ಒಂದು ನ್ಯೂನತೆ ಏನಿದೆ ಸಕ್ರಿಯವಾಗಿ ಯಾವ ಬಾ ಕಾರ್ಯದಲ್ಲೂ ಭಾಗವಹಿಸುವುದಿಲ್ಲ ಎಷ್ಟು ಹಣ ನಾವು ಕಳಿಸಿಬಿಟ್ರೆ ಮುಗೀತು ಅಲ್ಲಿನ ಪ್ರಸಾದ ಬಂತು ಮುಗೀತು ನಮ್ಮ ಕೆಲಸ ಆದರೆ ನಾವು ಆ ಒಂದೇನು ಮಿಷನ್ ಇದೆ ಆ ಮಿಷನ್ನಲ್ಲಿ ನಾನೇನು ಮಾಡಬೇಕು ನನ್ನ ಕರ್ತವ್ಯ ಏನು ನಾನು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯಾವ ಧರ್ಮದ ಪ್ರಚಾರದ ಕಾರ್ಯ ಇದೆ ಇದಕ್ಕೋಸ್ಕರ ನಾನೇನು ಮಾಡಬೇಕು ಅನ್ನೋ ವಿಚಾರ ಇವತ್ತಿನ ದಿವಸ ಪ್ರತಿಯೊಬ್ಬ ವ್ಯಕ್ತಿಗಳು ಮಾಡೋದು ಅತ್ಯಂತ ಅವಶ್ಯಕವಾಗಿದೆ ಸರ್ವೈವಲ್ಲ ಫಿಟ್ನೆಸ್ಟ್ಗೋಸ್ಕರ ಭಾಳ ಕಷ್ಟಪಡಬೇಕಾಗ್ತಾ ಇದೆ ನಿಜ ಪರಮಾತ್ಮನ ವಾಂಚ ಅಭಿ ಅಭಿಲಾಷೆ ಏನಿದೆ ಎಲ್ಲ ಹಸುರರನ್ನು ಯುಗದ ಕೊನೆಯಲ್ಲಿ ಕಲ್ಕೆಯಿಂದ ಸಂಹಾರಪಡಿಸಬೇಕಾಗಿದೆ ಸಂಪೂರ್ಣ ತಮೋಗುಣವನ್ನು ನಾಶಪಡಿಸಬೇಕಾಗಿದೆ ಯಾಕೆ ಕೃತಿಯುಗ ಪ್ರಾರಂಭವಾಗಬೇಕಲ್ಲ ಆದರೆ ಪರಮಾತ್ಮ ತನ್ನ ಭಕ್ತರ ಕೈ ಬಿಡೋದಿಲ್ಲ ಯಾರು ಇಂಥ ಕಲಿಯುಗದಲ್ಲಿ ಇಂಥ ಒಂದು ವಿಶಿಷ್ಟವಾದಂಥ ವಾತಾವರಣದಲ್ಲಿಯೂ ಭಗವಂತ ನಾನು ನಿನ್ನ ಭಕ್ತ ನಿನಗೆ ಶರಣು ಬಂದಿದ್ದೇನೆ ಅಂತ ಅಂತಾನೆ ಪರಮಾತ್ಮ ಅಂಥವರನ್ನು ಸಂರಕ್ಷಣೆ ಮಾಡಿಯೇ ಮಾಡ್ತಾನೆ ಈ ಒಂದು ಅನ್ಯಾಯದ ಬೆಂಕಿಯಲ್ಲಿ ನಾವು ಯಾವುದೇ ರೀತಿಯಾಗಿ ಒಂದು ಕೂದಲು ಸುಡದೆ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ ಈ ಭಗವಂತನ ಆಶ್ಚರ್ಯವನ್ನು ಮಾಡಿದಾಗ ಇದನ್ನು ಒಂದೇ ಒಂದು ಶಬ್ದದಲ್ಲಿ ಭಾಗವತ ಹೇಳ್ತಾ ಇದ್ದಾರೆ ಭಗವಂತನ ವಾಂಛಿತ ಇಚ್ಛೆ ಬಯಕೆ ಭಗವಂತನ ಬಯಕೆ ಕಲಿಯುಗದಲ್ಲಿ ಸಜ್ಜನರಿಗೆ ಲಾಭವಾಗಬೇಕು ದುರ್ಜನರಿಗೆ ವಿನಾಶವಾಗಬೇಕು ಏನು ಆಚಾರು ಉಲ್ಟಾ ಹೇಳ್ತಾ ಇದ್ದೀರಿ ಹೌದು ನಾನು ಉಲ್ಟಾ ಇರ್ತಾಯಿಲ್ಲ ಸೀದಾನೇ ಹೇಳ್ತಾ ಇದ್ದಾನೆ ಒಂದು ಸಲ ನಾರದರು ವೇದವ್ಯಾಸದೇವರನ್ನು ಭೇಟಿ ಆಗಲಿಕ್ಕೆ ಬಂದರು ವಿಷ್ಣು ಪುರಾಣದ ಕತೆ ಆಗ ವೇದವ್ಯಾಸ ದೇವರು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾಯಿದ್ರು ಸ್ನಾನ ಮಾಡೋಕೆ ಏನು ಮಂತ್ರ ಹೇಳ್ತಾ ಹೇಳ್ತಾಯಿದ್ರು ಮುಳುಗು ಹಾಕ್ತಾಯಿದ್ರು ಮಂತ್ರ ಹೇಳ್ತಾ ಹಾಕ್ತಾ ಮುಳುಗಾಕ್ತಾಯಿದ್ರು ಏನಪ್ಪ ಯಾವ ಮಂತ್ರ ಹೇಳ್ಕೊಳ್ತಾರೆ ವೇದವ್ಯಾಸ ದೇವರು ತಾನೇ ಸ್ವ ಸುಧಾ ಪರಮಾತ್ಮ ಅಂತ ನಾರದರ ಹತ್ರ ಬರ್ತಾರೆ ಆ ವೇದವ್ಯಾಸ ಇನ್ನೂ ಜೋರಾಗಿ ಮಂತ್ರ ಹೇಳ್ತಾರೆ ಮುಳುಗಾಕುವಾಗ ಕಲಿಶ್ರೇಷ್ಠ ಕಲಿಶ್ ಶ್ರೇಷ್ಠ ಕಲಿಶ್ರೇಷ್ಠ ಮುಳುಗಾಕ್ ಮತ್ತೆ ಪುನಃ ಸ್ತ್ರೀ ಶ್ರೇಷ್ಠ ಸ್ತ್ರೀ ಶ್ರೇಷ್ಠ ಅಂತ ಅಂತಿಳ್ಕೊಳ ಮೂರನೇ ಸಲ ಶೂದ್ರಶ್ರೇಷ್ಠ ಶೂದ್ರಶ್ರೇಷ್ಠ ಶೂದ್ರ ಶ್ರೇಷ್ಠ ನಾರದ್ರ ತಲೆ ತಿರುಗೋ ಏನು ಪರಮಾತ್ಮ ಈ ರೀತಿಯಾಗಿ ಶ್ರೇಷ್ಠ ಶ್ರೇಷ್ಠ ಅಂತ ಇದ್ದಾನೆ ಅಂತಕೊಂಡು ಅಂತ ಹೇಳಿ ನಾನು ಮಾಡಿ ಅನ್ನಿಕ ಮುಗಿದ ಮೇಲೆ ವೇದವ್ಯಾಸರಿಗೆ ಕೇಳ್ತಾನೆ ನಾರದ ಏನು ನಿಮ್ಮ ಅಭಿಪ್ರಾಯ ನನ್ನ ಅಭಿಪ್ರಾಯ ಏನು ಅಂತಕೊಂಡು ಅಂತಂದು ಹೇಳ್ತೇನೆ ಕೇಳು ಕಲಿಯುಗದಲ್ಲಿ ನೈಂಟಿ ಪರ್ಸೆಂಟ್ ತಮಗುಣಿಗಳ ಆವಾಸ ಇರ್ತದೆ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಸಜ್ಜನರು ಇರ್ತಾರೆ ಏನು ಹಿಂದಿನ ಪಾಪಕರ್ಮ ಉಳ್ತಾ ಹುಡ್ತ ಆದರೆ ಅವರನ್ನು ಕೈ ನಾನು ಬಿಡೋದಿಲ್ಲ ಯಾವ ಫಲ ನಿಮಗೆ ನಾನು ನಾರದ ಜನರಿಗೆ ನಾನು ಕೃತಿಯುಗದಲ್ಲಿ ಕಠೋರ ತಪಸ್ಸು ಮಾಡಿದರೆ ಕೊಡ್ತಾ ಇದ್ದೆ ಆ ಫಲವನ್ನು ನಾನು ತ್ರೇತಾಯುಗದವರಿಗೆ ಯಜ್ಞಗಾದೆಗಳನ್ನು ಮಾಡಿದರೆ ಇದ್ದೆ ಅಷ್ಟೇ ಫಲ ಅಷ್ಟೇ ಫಲವನ್ನು ದ್ವಾಪರ ಯುಗದಲ್ಲಿ ತಾಂತ್ರಿಕ ವಿಧಾನದಿಂದ ವಿಶಿಷ್ಟವಾದ ಪೂಜೆಯನ್ನು ಮಾಡಿದಾಗ ನಾನು ಆ ಫಲ ಕೊಡ್ತಾಯಿದ್ದೆ ಕಲಿಯುಗದಲ್ಲಿ ತನ್ನ ಶಕ್ತಿಯನುಸಾರ ತಪ್ಪದೇ ಸಂಧ್ಯಾವೊಂದನೇ ಪೂಜೆಯನ್ನು ಮಾಡಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ರೀತಿಯಾಗಿರ್ತಕ್ಕಂಥ ಭಗವಂತನ ನಾಮವನ್ನು ತಿಳಿದು ಅದರ ಅರ್ಥ ತಿಳಿದುಕೊಂಡು ಅದನ್ನು ಸ್ಮರಣೆ ಮಾಡ್ತಾ ಇದ್ದಾರೆ ಇಷ್ಟು ಅಲ್ಪ ಪ್ರಯತ್ನಕ್ಕೆ ನಾನು ಬಹಳ ಫಲ ಕೊಡ್ತೇನೆ ಕೃತಿಯುಗದವರು ತಪಸ್ಸು ಮಾಡಿದ ಫಲವನ್ನು ನಾನು ನಾಮಸ್ಮರಣೆಗೆ ಕೊಡ್ತೇನೆ ಆದ್ದರಿಂದ ಕಲಿಸ್ರೇಷ್ಠ ಕಲೀಶ್ರೇಷ್ಠ ಮತ್ತು ಸ್ತ್ರೀ ಶ್ರೇಷ್ಠ ಅಂತ ತಿಳ್ಕೊಂಡು ತಂದೆಯಲ್ಲ ಹೌದು ಹೆಣ್ಣು ಮಕ್ಕಳು ವ್ರತ ನಿಯಮಗಳನ್ನು ಯಥಾಶಕ್ತಿಯಾಗಿ ಮಾಡುತ್ತಾ ಗಂಡನು ಮಾಡುವ ಏನು ದೇವರ ಪೂಜೆ ಸಂಧ್ಯಾ ಇದೆ ಅದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು ಸಾಕು ದೇವ್ರ ಮನೆ ತಯಾರು ಮಾಡಿ ಉಪಗರಣೆಯನ್ನೆಲ್ಲ ತಯಾರು ಮಾಡಿಕೊಟ್ಟು ದೇವರ ದೀಪಕ್ಕೆ ಬತ್ತಿ ಹಾಕಿಟ್ಟು ಆನಂತರ ನೈವೇದ್ಯಕ್ಕೋಸ್ಕರ ಯಥಾಶಕ್ತಿ ಮಡಿಯಲ್ಲಿ ಅಡುಗೆಯನ್ನು ಮಾಡಿಕೊಟ್ಟು ಆ ಅಡುಗೆ ಮಾಡ್ತಾನೆ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ಅಂತ ಇದ್ದರೂ ಕೂಡ ಸಾಕು ಇನ್ನು ಮಹಾಭಾರತ ಭಾಗವತ ಶ್ರವಣವನ್ನು ಮಾಡಿ ಅಲ್ಲಿರ್ತಕ್ಕಂಥ ನನ್ನ ಮಹಿಮೆ ತಿಳ್ಕೊಂಡ್ರೂ ಸಾಕು ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಆದ್ದರಿಂದ ಸ್ತ್ರೀ ಶ್ರೇಷ್ಠ ಸ್ತ್ರೀಯರಿಗೆ ಬಹಳ ಅನುಕೂಲ ಕಲಿಯುಗ ಪುರುಷರಿಗಿಲ್ಲ ಅಂತಲ್ಲ ಆ ಮೊದಲೇ ಕೆಟಗರಿಲಿ ಪುರುಷರು ಬರ್ತಾರೆ ಅಲ್ಪ ಧರ್ಮದಿಂದಲೂ ಬಹುಫಲವನ್ನು ಕೊಡ್ತಕ್ಕಂಥದ್ದು ಇದೇ ಭಗವಂತನ ವಾಂಛಿತ ಶ್ರೇಷ್ಠ ಅಂತ ತಿಳ್ಕೊಂಡು ಅಂತ ಹೇಳಿದರೆ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಯಾರು ಜಪ ತಪ ಪಾಠ ಪ್ರವಚನ ಇತ್ಯಾದಿ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಟ್ಟರೆ ಸಾಕು ಶೂದ್ರರಿಗೆ ಪರಮಾತ್ಮ ಮೋಕ್ಷವನ್ನು ಕೊಡ್ತ ಅವರಿಗೋಸ್ಕರ ಇಷ್ಟೆಲ್ಲ ಅಭ್ಯಾಸ ಮಾಡಿ ಶಾಸ್ತ್ರ ನೋಡಿ ಅದು ಮಾಡಿ ಇದು ಮಾಡಿ ಹಾಗೆ ಹೀಗೆ ಅಂತೆಲ್ಲ ತಮ್ಮ ವರ್ಣಾಶ್ರಮ ಧರ್ಮವನ್ನು ಸ್ವಲ್ಪ ಇಷ್ಟೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ತಮ್ಮ ವರ್ಣಾಶ್ರಮದನ್ನು ಯಥಾಶಕ್ತಿ ಪಾಲನೆ ಮಾಡಿದರೂ ನಾನು ಈ ಯುಗದಲ್ಲಿ ಅವರಿಗೆ ಫಲ ಕೊಡ್ತೇನೆ ಅಂತಹ ಪರಮಾತ್ಮನ ಅಭೀಷ್ಟ ಇದು ಭಗವಂತ ಯಾವಾಗ ದುರ್ಯೋಧನ ಹತನಾದ ಆಗ ವಿಸೃಜ್ಯ ಆಯೋಧನ ಶೂನ್ಯ ಸರ್ವಸಾಮಾನ್ಯವಾಗಿ ನೈಂಟಿ ಮೋರ್ ದೆನ್ ನೈಂಟಿ ನೈನ್ ನೈನ್ ನೈಂಟಿ ಫೈವ್ ನೈಂಟಿ ನೈನ್ ನೈಂಟಿ ಏಟು ನೈಂಟಿ ನೈನು ಎಲ್ಲ ಕ್ಷತ್ರಿಯರು ನಷ್ಟವಾದರು ಕ್ಷತ್ರಿಯರು ನಷ್ಟವಾದ ಮೇಲೆ ಇನ್ನೇ ನನ್ನ ಕಾರ್ಯ ಮುಗೀತು ಭೂಭಾರಹರಣವನ್ನು ಹರಣವನ್ನು ನಾನು ಮಾಡಿದೆ ಮುಖ್ಯವಾಗಿ ದುರ್ಯೋಧನವರೆಗೂ ನಾನು ಎಲ್ಲರೂ ಸಂಹಾರ ಮಾಡಬೇಕಾಗಿತ್ತು ಆಯಿತು ಅಂಥೇಳಿ ತಾನೂ ಕೂಡ ಇನ್ನು ಮೇಲೆ ನನ್ನ ಅವತಾರ ಕಾರ್ಯ ಮುಗಿಸ್ಬೇಕು ಅಂತ ತಿಳ್ಕೊಂಡು ಅಂಥೇಳಿ ಭಗವಂತ ವಿಚಾರ ಮಾಡಿದ್ದಾನೆ ಕೌರವ ಪಕ್ಷದಲ್ಲಿ ಕೃಪಶ್ಚ ಕೃತವರ್ಮಾಚ ಚ ದ್ರೋಣಿಶ್ಚ ರಚಿನಂವರ ಅವಶಿಷ್ಟಾ ಮಹಾತ್ಮಾನ ಸುಯೋಧನ ಬಲೇತ್ರಯ ಸುಯೋಧನನ ಪಾರ್ಟಿಯಲ್ಲಿ ಉಳಿದಂ ಪ್ರಮುಖರಲ್ಲಿ ಮೂರೇ ಜನ ಉಳಿದವರೆಲ್ಲರು ಹೊರಟೋರು ಕೃಪಾಚಾರ್ಯರು ಕೃತವರ್ಮ ಅಶ್ವತ್ಥಾಮಾಚಾರ್ಯರು ಮೂರೇ ಜನ ಉಳಿದಿದ್ದಾರೆ ಇನ್ನು ಪಾಂಡವರ ಪಕ್ಷದಲ್ಲಿ ಧೃತರಾಷ್ಟ್ರನ ಮಗನಾಗಿರ್ತಕ್ಕಂಥ ಯುಯೋತ್ಸು ಐದು ಜನ ಪಾಂಡವರು ಮಹಾಬಲಿಷ್ಠನಾದ ಸಾತ್ಯಕಿ ಇಷ್ಟು ಜನ ಮಾತ್ರ ಶ್ರೇಷ್ಠ ವ್ಯಕ್ತಿಗಳು ವೀರರು ಪಾಂಡವರ ಪಕ್ಷದಲ್ಲಿ ಉಳಿದಿದ್ದಾರೆ ಅಲ್ಲಿ ಮೂರು ಇಲ್ಲಿ ಎಂಟು ಅಷ್ಟೆ ಇಲ್ಲಿ ಏಳು ಅವರನ್ನು ಕರೆದುಕೊಂಡು ಪರಮಾತ್ಮ ಹಸ್ತಿನಪುರಕ್ಕೆ ಬರ್ತಾನೆ ಹಸ್ತಿನಪುರದಲ್ಲಿ ಗಾಂಧಾರಿ ಧೃತ್ರಾಷ್ಟ್ರ ವಿದುರ ಇವರನ್ನೆಲ್ಲರನ್ನು ಶ್ರೀಕೃಷ್ಣ ಸಮಾಧಾನ ಪಡಿಸಿ ವಿಸ್ತಾರವಾದ ಇವರನ್ನೇ ಮಹಾಭಾರತ ಲದಲ್ಲಿ ನೋಡಿಕೊಳ್ಳೋಣ ಪಾಂಡವರನ್ನು ರಾಜ್ಯದಲ್ಲಿ ಕೂಡಿಸಿ ಧರ್ಮರಾಜ ನಾನು ರಾಜ್ಯ ಬೇಡ ಅಂತಿಕೊಂಡು ತಂದಾಗ ಭೀಷ್ಮಾಚಾರ ಹತ್ರ ಕರೆದುಕೊಂಡು ಹೋಗಿ ಭೀಷ್ಮಾಚಾರಲ್ಲಿ ತಾನೇ ಸನ್ನಿಹಿತನಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮೋಪದೇಶವನ್ನು ಮಾಡಿಸಿ ಪಾಂಡವರು ತಮ್ಮ ರಾಜ್ಯದಲ್ಲಿ ಸ್ಥಿರವಾಗುವಂತೆ ಮಾಡಿದ್ದಾನೆ ಆನಂತರ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳಿದ್ದಾನೆ ಯುದ್ಧ ಆದದ್ದಾಯಿತು ನಿನ್ನ ಚಕ್ರವರ್ತಿ ಆಗಿದ್ದೆ ನಿಜ ಆದರೆ ಎಷ್ಟೆಷ್ಟು ರಾಜರು ಮೃತರಾಗಿದ್ದಾರೆ ಎರಡೂ ಪಕ್ಷದಲ್ಲಿ ಆಯಾ ಊರಿಗೆ ಹೋಗು ಆ ಮೃತರಾಗಿರ್ತಕ್ಕಂಥ ರಾಜರ ಮಕ್ಕಳು ಗಂಡಸು ಮಕ್ಕಳಿದ್ರೆ ಗಂಡಸು ಮಕ್ಕಳು ಹೆಣ್ಮಕ್ಕಳಿದ್ರೆ ಹೆಣ್ಮಕ್ಕಳು ಅಣ್ಣಮ್ಮಂದರಿದ್ದರೆ ಅಣ್ಣಮ್ಮಂದರು ಅವರನ್ನು ರಾಜ್ಯದಲ್ಲಿ ಕೂಡಿಸಿ ಅವರ ವ್ಯವಸ್ಥೆಯನ್ನು ಮಾಡಿಕೊಂಡು ಬಾ ಯುದ್ಧ ಮುಗಿದ ಮೇಲೆ ಉಳಿದೋರ್ತಕ್ಕಂಥ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಅಷ್ಟು ಮಾಡು ಅಂತ ಇದೇ ಕೇಳ್ತಾರೆ ಇದನ್ನು ಹೇಳ್ತಾರೆ ನೋಡಪ್ಪ ಬೃಹಸ್ಪತಿ ನೀತಿಯ ಪ್ರಕಾರ ಪ್ರತಿಯೊಬ್ಬ ರಾಜರು ತಮ್ಮ ತಮ್ಮ ಭಾಗದಲ್ಲಿ ಸ್ವತಂತ್ರರು ಆದರೆ ಧರ್ಮದಿಂದ ಇರಬೇಕು ಆ ಧರ್ಮದಿಂದ ಇದ್ದರೆ ಶಿಕ್ಷೆ ಕೊಡಿ ಧರ್ಮದಿಂದ ಇರುವುದಕ್ಕೋಸ್ಕರ ಅವರಿಗೆ ಉಪದೇಶಿ ಅವರಿಗೋಸ್ಕರ ಅವರ ರಾಜ್ಯವನ್ನು ಕೊಟ್ಟುಬಿಡು ತಿಳ್ಕೊಂಡು ಅಂತ ಹೇಳಿದ್ದ ಇದಾದಮೇಲೆ ಏಳು ವರ್ಷ ಪಾಂಡವರ ಜೊತೆಯಲ್ಲಿ ಇದ್ದು ಅವರ ಕಡೆಯಿಂದ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿಸಿ ಕೊನೆಗೆ ಶ್ರೀಕೃಷ್ಣ ತನ್ನ ದ್ವಾರಕೆಗೆ ಹೊರಟು ನಿಂತಿದ್ದಾನೆ ಪ್ರಥಮ ಸ್ಕಂದದಲ್ಲಿ ಈ ವಿಚಾರ ವಿಸ್ತಾರವಾಗಿ ಬಂದಿದೆ ಆದ್ದರಿಂದ ಇಲ್ಲಿ ಹೇಳ್ತಾ ಹೋಗೋದಿಲ್ಲ ಕೃಷ್ಣ ದ್ವಾರಕೆಗೆ ಹೊರಟಾಗ ಎಲ್ಲ ಹಸ್ತನಾವತಿ ವಾಸಿಗಳಷ್ಟೇ ಏಕೆ ಪಾಂಡವರು ಕುಂತಿ ದ್ರೌಪದಿ ಸುಭದ್ರೆ ಇನ್ನು ಪಾಂಡವರ ಪತ್ನಿಯರು ಆನಂತರ ಉಳಿದ ಎಲ್ಲ ಪ್ರಜೆಗಳು ಎಲ್ಲರ ಕಣ್ಣಲ್ಲಿ ನೀರು ಪರಮಾತ್ಮನ ವಿರಹ ನಮಗಾಗ್ತದಲ್ಲ ಅಂತೇಳ್ಕೊಂಡಂಥೇಳಿ ಪ್ರೇಮ ಬಾಷ್ಪ ವಿಲೇಕ್ಷಣೈ ಪರಮಾತ್ಮ ಬಿಟ್ಟು ಹೋಗ್ತಾನೆ ಅಂತ ತಿಳ್ಕೊಂಡು ಅಂತಕ್ಕಂಥ ಒಂದು ದುಃಖ ಇನ್ನೊಂದಷ್ಟು ಉಪಕಾರ ಮಾಡಿದ್ದಾನಲ್ಲ ಅಂತಕೊಂಡಂಥೇಳಿ ಆ ಉಪಕಾರದ ಆ ಒಂದು ಕೃತಜ್ಞತಾ ಭಾವ ಅದರ ಜೊತೆಯಲ್ಲಿ ಪರಮಾತ್ಮ ಅನುಗ್ರಹ ಮಾಡಿದ ಅಂತಕೊಂಡಂಥ ಸಂತೋಷ ಇವುಗಳೆಲ್ಲ ರೀತಿಯಿಂದ ಪಾಂಡವರಿಗೆ ಈ ರೀತಿಯಾಗಿ ಇರ್ತಕ್ಕಂಥ ಭಗವಾನಿ ಪರಮಾತ್ಮ ಮತ್ತೆ ಸಮಾಧಾನ ಹೇಳಿ ಕರೆದಾಗ ನಾನು ಬರ್ತೇನೆ ಅಂತ ತಿಳ್ಕೊಂಡು ಅಂತ ತನ್ನ ಅದ್ಭುತವಾಗಿರ್ತಕ್ಕಂಥ ರಥದಲ್ಲಿ ಕುಳಿತುಕೊಂಡು ಶ್ರೀಕೃಷ್ಣ ದ್ವಾರಕೆಗೆ ನಡೆದಿದ್ದ ಆಗ ಶಂಖ ದುಂದು ಬಿ ಘೋಷ ನಿರ್ಘೋಷೈ ಶ್ರೀಕೃಷ್ಣನ ಸೈನ್ಯದ ಮುಂದೆ ಬಾಜಾಬ ಜಂತ್ರಿಗಳು ವಾದ್ಯ ಬಾರಿಸುವವರು ಶಂಖವನ್ನು ಬಾರಿಸ್ತಕ್ಕಂಥವರು ತುತ್ತೂರಿಯನ್ನು ಬಾರಿಸ್ತಕ್ಕಂಥವರು ಎಲ್ಲ ರೀತಿಯಾಗಿರ್ತಕ್ಕಂಥ ಜನರಿದ್ದರು ಆಗ ಅವರು ಕೃಷ್ಣ ಶ್ರೀಕೃಷ್ಣನ ಸ್ವಾದಕ್ಕೋಸ್ಕರ ಊರ ಹೊರಗೆ ಪುಣ್ಯಾಹ್ ವ್ಯವಸ್ಥೆ ಮಾಡಿದ್ದಾರೆ ಆನಂತರ ದೇವರ ಪೂಜೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಲ್ಲ ಆ ದ್ವಾರ ದ್ವಾರಕಾಪತಿ ಅದೇ ದೇವತೆಯನ್ನು ಪೂಜೆ ಮಾಡಿ ಆನಂತರ ಪರಮಾತ್ಮ ಬರಲಿ ಅಂತಿಕೊಂಡು ತಂದಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಬ್ರಾಹ್ಮಣರು ಮಂಗಲಕರವಾದಂಥ ಮಂತ್ರಗಳನ್ನು ಹೇಳ್ತಾ ಇರುವಾಗ ಶ್ರೀಕೃಷ್ಣ ತನ್ನ ಊರನ್ನು ಪ್ರವೇಶ ಮಾಡ್ತಾನೆ ಸಂಪೂರ್ಣ ಕೃಷ್ಣ ಬರ್ತಾನೆ ಏಳು ವರ್ಷಗಳ ನಂತರ ಬರ್ತಾ ಇದ್ದಾನೆ ಅಂತ ಹೇಳಿ ಸಂಪೂರ್ಣ ದ್ವಾರಕೆ ನವವಧುವಿನಂತೆ ಅಲಂಕೃತವಾಗಿದೆ ಎಲ್ಲ ಸ್ತ್ರೀಯರು ತಮ್ಮ ತಮ್ಮ ಮನೆ ತೋರಣ ಕಟ್ಟಿದ್ದಾರೆ ರಂಗೋಲಿ ಹಾಕಿದ್ದಾರೆ ತಮ್ಮ ಮನೆಗಳನ್ನು ಅಲಂಕಾರ ಮಾಡಿದ್ದಾರೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣನ ಸ್ವಾಗತಕ್ಕೆ ಆರತಿ ಇಟ್ಕೊಂಡು ತಯಾರಾಗಿದ್ದಾರೆ ಲಕ್ಷಾವಧಿ ಸ್ತ್ರೀಯರು ತಲೆ ಮೇಲೆ ಕಲಶವನ್ನು ಇಟ್ಟುಕೊಂಡು ಕೃಷ್ಣನಿಗೆ ಸ್ವಾಗತ ಮಾಡಿದ್ದಾರೆ ಆ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಜನರು ಶ್ರೀಕೃಷ್ಣನನ್ನು ಪುರಪ್ರವೇಶ ಮಾಡುವಾಗ ಅವನಿಗೆ ಪಾಲಕಿಯಲ್ಲಿ ಕುಡಿಸಿಕೊಂಡು ಪುರಪ್ರವೇಶವನ್ನು ಮಾಡಿದ್ದಾನೆ ಪುರಪ್ರವೇಶವನ್ನು ಮಾಡಿ ಆ ನಂತರ ಸೀದಾ ಅಲ್ಲಿಂದ ಪರಮಾತ್ಮ ತಾನು ಸುಧರ್ಮ ಸಭೆಗೆ ಬಂದಿದ್ದಾನೆ ದ್ವಾರಕಾಪಟ್ಟಣದ ರಾಜ್ಯಸಭಾ ಅಲ್ಲಿ ಬಂದು ಉಗ್ರಸೇನಂ ವಸುದೇವಂಚ ರಾಮಂಚೇವ ಅಭ್ಯವಾದಯತ ನಾನು ಇಲ್ಲದಾಗ ದ್ವಾರಕೆಯನ್ನು ಸುರಕ್ಷಿತವಾದ ರೀತಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ನೀವು ಮಹಾನ್ ವ್ಯಕ್ತಿಗಳು ಅಂಥೇಳಿ ತನಗಿಂತ ಹಿರಿಯರಾಗಿರ್ತಕ್ಕಂತಹ ಉಗ್ರಸೈವನನ್ನು ವಸುದೇವನನ್ನು ತೀರ್ಥಯಾತ್ರೆ ಮುಗಿಸಿಕೊಂಡು ಬಂದಿರತಕ್ಕಂಥ ಬಲರಾಮನನ್ನು ಪರಮಾತ್ಮ ನಮಸ್ಕರಿಸಿ ಅಭಿವಂದಿಸಿ ತಾನು ಎಷ್ಟು ದೊಡ್ಡವನಾದ್ರೇನು ಹಿರಿಯರಿಗೆ ನಮಸ್ಕಾರ ಮಾಡಬೇಕು ತಾನು ದೊಡ್ಡವನಾದ ಕ್ಷಣಕ್ಕೆ ಅಹಂಕಾರ ಪಡಬಾರ್ದು ಅಹಂಕಾರ ಆ ಮನುಷ್ಯನಿಗೆ ಎಲ್ಲ ರೀತಿಯಿಂದ ಹಾನಿಯನ್ನು ಮಾಡಿಕೊಡ್ತಾರೆ ಆನಂತರ ಅವರೆಲ್ಲರ ಅನುಮತಿಯನ್ನು ತೆಗೆದುಕೊಂಡು ಆನಂತರ ತನ್ನ ತಾಯಂದರಿಗೆ ನಮಸ್ಕಾರ ಮಾಡಿ ಮಾತರ ಅಂತ ಹೇಳಿ ಬಹುಚನ ಇದೆ ಅಂದರೆ ತಾಯಿ ಸಮಾನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ತಾಯಿಗೂ ಹಿರಿಯರಿಗೂ ನಮಸ್ಕಾರ ಮಾಡಿದ್ದಾನೆ ಕೃಷ್ಣ ಆಮೇಲೆ ಯಾವಾಗ ಶ್ರೀಕೃಷ್ಣ ಉತ್ತಮವಾಗಿರ್ತಕ್ಕಂಥ ರತ್ನಖಚಿತವಾದ ಬಂಗಾರದ ಸಿಂಹಾಸನದ ಮೇಲೆ ಅವಾಗ ಕುಳಿತುಕೊಂಡ ಅವಾಗ ಉಳಿದ ಎಲ್ಲ ಯಾದವರು ಪರಮಾತ್ಮನ ಪೂಜೆಯನ್ನು ಮಾಡಿದ್ದಾರೆ ಹತಾವಶಿಷ್ಟ ಭೂಪಾಲೈ ಸತ್ಪುತ್ರ ಮಹಾಬಲೈ ಅವಿಷ್ಯಕ್ತೈರ್ಯಥಾಸ್ಥಾನಂ ಸೇವ್ಯಮಾನೋ ಭಿಷಾನಿಶಂ ಅವತೀರ್ಣ ಮಹಾಭಾರಾಂ ವಿಶ್ವಂ ವಿಶ್ವಂಭರೋಹರಿ ಧರ್ಮರಾಜಂ ಪುರಸ್ಕೃತ್ಯ ಧರ್ಮೇಣ ಅನ್ವಶಾಸತ ಎರಡು ಶ್ಲೋಕದಲ್ಲಿ ಶ್ರೀಕೃಷ್ಣ ಪಾಂಡವರನ್ನು ಇಟ್ಟುಕೊಂಡು ಯುದ್ಧದಲ್ಲಿ ಮೃತರಾಗಿ ಉಳಿದ ರಾಜರಿಗೆ ಅವರವರ ರಾಜ್ಯದಲ್ಲಿ ಸ್ಥಿರ ಮಾಡಿದ್ದಾನೆ ಅವರ ಮಕ್ಕಳನ್ನು ರಾಜ್ಯದಲ್ಲಿ ಇಟ್ಟಿದ್ದಾನೆ ಎಲ್ಲರಿಗೂ ಧರ್ಮೋಪದೇಶವನ್ನು ಮಾಡಿ ಧರ್ಮದಿಂದ ನೀವು ಇರಿ ಧರ್ಮವು ರಕ್ಷತೆ ರಕ್ಷಿತ ಅಂತಕೊಂಡಂಥೇಳಿ ಪಾಂಡವರ ಸಹಾಯವನ್ನು ಪಾಂಡವರ ಸೇವೆಯನ್ನು ತೆಗೆದುಕೊಳ್ತಾ ಕೃಷ್ಣ ಸಂಪೂರ್ಣ ಭಾರತ ವರ್ಷವನ್ನು ಸುರಕ್ಷಿತವಾಗಿಟ್ಟಿದ್ದಾನೆ ಮತ್ತು ಶ್ರೀಕೃಷ್ಣ ಮತ್ತು ಪಾಂಡವರ ರಾಜ್ಯವನ್ನು ಆಳುವಾಗ ಕೃತಯುಗದಂತೆ ಎಲ್ಲ ಜನರು ಬಹಳ ಸುಖಿಯಾಗಿದ್ದಾರೆ ಕಲಿಯುಗ ಪ್ರಾರಂಭವಾಗಿದ್ದರೂ ಕೂಡ ಸಂಧಿಕಾಲ ಪರಮಾತ್ಮ ಭೂಮಿಯ ಮೇಲೆ ಇರುವವರಿಗೂ ಪಾಂಡವರು ಭೂಮಿ ಮೇಲೆ ಇರುವವರಿಗೂ ಭೂಮಿಯ ಮೇಲೆ ಕೃತಯೋಗದ ರಾಜ್ಯ ಇತ್ತು ಅಂತ ತಿಳ್ಕೊಂಡಂಥ ವರ್ಣನೆ ಬರ್ತದೆ ಭಗವನ್ ಯಾನಿ ಚಾನ್ನಾನಿ ಮುಕುಂದಶ ಮಹಾತ್ಮನ ವೀರ್ಯಾಣಿ ಅನಂತ ವೀರ್ಯಶ ಇಚ್ಛಾಮ್ಯ ನೋಡಪ್ಪ ಇಷ್ಟು ಈ ರೀತಿಯಾಗಿ ಕೃಷ್ಣ ಭೂಭಾರ ವರ್ಣನ ನಾಶಪಡಿಸಿ ವ್ಯವಸ್ಥಿತನಾದ ಮತ್ತೇನು ಬೇಕು ಅಂತಕೊಂಡು ಆ ಕಾಲಕ್ಕೆ ರಾಜ ಹೇಳ್ತಾನೆ ನನಗೆ ತೃಪ್ತಿಯಾಗಿಲ್ಲ ಶುಕಾಚಾರ್ಯರು ಪರಮಾತ್ಮನ ಮಹಿಮೆ ಕೇಳಿ ಸಾಕಿನ್ ಬೇಕಾದಷ್ಟಾಯಿತು ಅಂತ ನನಗೆ ಸರ್ವಥಾ ಅನಿಸಿಲ್ಲ ನನಗೆ ಇನ್ನೂ ವಿಶೇಷವಾದ ರೀತಿಯಲ್ಲಿ ಪರಮಾತ್ಮನ ಮಹಿಮೆಯನ್ನು ಕೇಳಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಒಮ್ಮೊಮ್ಮೆ ನಮ್ಮಲ್ಲಂತಾರೆ ಆಯಿತು ಸಪ್ತಾಹ ಮುಗಿಯಿತು ಒಂದು ದೊರ್ ಮುಗಿತಲ್ಲ ಆರಾಮಾಯ್ತನ್ನು ಅಂದರೆ ಸಪ್ತಾಹ ಮಾಡಿ ಪ್ರಯೋಜನವೇನು ಆದರೆ ಇಲ್ಲಿ ಅವನಿಗೆ ಮುಗಿಸ್ಬೇಕಾಗಿಲ್ಲ ಅವನಿಗೂ ಗಡಿಬಿಡಿಲ್ಲ ನಮಗೂ ಗಡಿಬಿಡಿಲ್ಲ ಪೂರ್ತಿ ಮಹಾಭಾರತ ಭಾಗವತವನ್ನು ಡೀಟೇಲಾಗಿ ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ ಪರಮಾತ್ಮನ ಮಹಾತ್ಮನಾದ ಭಗವಂತನ ವೀರ್ಯಾಣಿ ಅನಂತ ವೀರ್ಯಶ ಆ ಅನಂತ ಪರಾಕ್ರಮಿಯಾದ ಪರಮಾತ್ಮನ ಮುಂದೇನು ಲೀಲೆಗಳನ್ನು ಮಾಡಿದ ಮುಂದೆ ಸಂಪೂರ್ಣ ಜಗತ್ತಿನ ವ್ಯವಸ್ಥೆಯನ್ನು ಏನು ಮಾಡಿದ ಆರಂಭದಲ್ಲಿ ನಾನು ಹೇಳಿದಂತೆ ಕಲ್ಪನೆ ಮಾಡಿಕೊಳ್ಳಿ ಸಂಪೂರ್ಣ ವಿಶಾಲವಾಗಿರ್ತಕ್ಕಂಥ ಭಾರತ ದೇಶ ಈಗಿನಕ್ಕಿಂತ ಎಂಟು ಹತ್ತು ಪಟ್ಟು ದೊಡ್ಡದಿತ್ತು ಭಾರತ ದೇಶ ಅಫ್ಘಾನಿಸ್ತಾನ್ ಬಲೂಚಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಚೈನಾ ರಷ್ಯಾ ಎಲ್ಲ ಭಾರತ ಕೈಯಲ್ಲೇ ಇದ್ದು ಅಷ್ಟು ವಿಶಾಲವಾದ ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಧಾರ್ಮಿಕ ರಾಜರನ್ನು ಕೃಷ್ಣ ಸ್ಥಾಪನೆ ಮಾಡಿದ್ರೂ ಬೇಕಾದರೆ ಸಂಪೂರ್ಣ ಭೂಭಾರ ಹರಣ ಮಾಡಬೇಕಾಗಿದ್ದರೆ ಪರಮಾತ್ಮ ಎಷ್ಟು ವಿಚಿತ್ರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿರಬೇಕು ಕಲ್ಪನೆ ಮಾಡಿಕೊಳ್ಳಿ ಇದಕ್ಕೋಸ್ಕರ ಶ್ರೀಕಂಡ್ ಶ್ರೀಕೃಷ್ಣ ತೆಗೆದುಕೊಂಡದ್ದು ವರ್ಷಗಳು ಒಂದು ನೂರ ಆರು ವರ್ಷಗಳು ಕೋನು ಶ್ರುವಾ ಅಸಕೃತ್ ಬ್ರಹ್ಮನ್ ಉತ್ತಮ ಶ್ಲೋಕ ಸತ್ಕಥಾಂ ಪರಮಾತ್ಮನ ಈ ಮಹಿಮೆ ಭಗವಂತನಿಗೆ ಒಂದು ವಿಶಿಷ್ಟತೆ ಪರಮಾತ್ಮನು ಮಾಡಿದ ಕಾರ್ಯಗಳ ವೈಶಿಷ್ಟ್ಯತೆ ಪರಮಾತ್ಮನು ಮಾಡಿದ ಲೋಪಕೋಪಕಾರ ಪರಮಾತ್ಮನು ಮಾಡಿದ ಧರ್ಮಸ್ಥಾಪನೆ ಇದನ್ನು ಕೇಳ್ತಾ ಇದ್ದರೆ ಯಾರಿಗೆ ಸಾಕು ಅಂತ ಅನ್ನಿಸ್ತದೆ ಯಾರಿಗೂ ಸಾಕು ಅಂತಿಕೊಂಡು ಅಂತ ಅನಿಸ್ಕೋದಿಲ್ಲ ಯಾವಿಗೆ ಸಾಕು ಅಂತ ಅನ್ನಿಸ್ತದೆ ಆ ವ್ಯಕ್ತಿ ಮನುಷ್ಯನೇ ಅಲ್ಲ ಅದರಲ್ಲಿ ಭಗವಂತನ ಮಹಿಮೆಗಳನ್ನು ಕೇಳಿದ ಮೇಲೆ ಸಾಕು ಅಂತ ಅನಿಸ್ಕೊಂಡು ಅಂತಂದರೆ ಅವ್ನು ಕೇಳಿಲ್ಲ ಅಂತ ಅರ್ಥ ಸಾವಾಗ ಅನಂತಸ್ಯ ಗುಣಾನ್ಗ್ರಣೀಯತೆ ಕಲಿಯುಗದಲ್ಲಿ ಯಾವರ ವಾಣಿ ಯಾರ ವ್ಯಕ್ತಿಗಳ ವಾಣಿ ಪರಮಾತ್ಮನ ಅನಂತ ಗುಣಗಳನ್ನು ಹೇಳುವ ಸ್ತೋತ್ರಗಳನ್ನು ಯಾರ ಬಾಯಿ ಹೇಳ್ತಾ ಇರ್ತದೆ ದೇವರ ನಾಮಗಳನ್ನು ಯಾರು ಬಾಯಿ ಹೇಳ್ತಾ ಇರ್ತದೆ ಮಂತ್ರಗಳನ್ನು ಯಾವ ಬಾಯಿಗಳು ಜಪ ಮಾಡ್ತಾ ಇರ್ತಾರೆ ಆಗ ನಮ್ಮ ನಾಲಿಗೆ ಇದ್ದು ಸಾರ್ಥಕ ಇಲ್ಲದೆ ಇದ್ದರೆ ನಾಲಿಗೆ ವ್ಯರ್ಥ ಕರವು ಚ ತತ್ಕರ್ಮ ಕರೋ ಮನಶ್ಚ ಪರಮಾತ್ಮನ ಸೇವೆ ಮಾಡದೇ ಇದ್ದ ಕೈ ಕೈ ಅಲ್ಲ ಅದೊಂದು ಶಬದ ಕೈ ಇದ್ದಾಗ ಪರಮಾತ್ಮನನ್ನು ಮನೆ ನೆನೆಸದ ಮನಸ್ಸು ಅದು ಮನಸ್ಸಲ್ಲ ಸ್ಥಿರಜಂಗಮೇಶು ಸರ್ವತ್ರದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಸರಿಹರಿಯ ಮಹಿಮೆಗಳನ್ನು ಯಾರು ಕೇಳ್ತಾರೆ ಅವರ ಕಿವಿಗಳು ನಿಜವಾದ ಕಿವಿಗಳು ಅವು ಅವುಗಳ ಕಿವಿಗಳಿಗೆ ಸಾರ್ಥಕತೆ ಇದೆ ಸ್ವ ಸಂತರಂಗ ಶುಣೋತಿ ಶಿರಸ್ತುತ ಶೋಭಯ ಮೇತ್ ಯಾರ ತಲೆ ಶ್ರೀಕೃಷ್ಣನ ಎದುರಿಗೆ ಅಂದರೆ ತಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಎದುರಿಗೆ ತಮ್ಮ ಮನೆಯಲ್ಲಿರ್ತಕ್ಕಂಥ ಫೋಟೋಗಳ ಎದುರಿಗೆ ಮತ್ತು ಅವನ ಅಂತ ತನಿಸ್ಕೊಂಡಿರ್ತಕ್ಕಂಥ ಜ್ಞಾನಿಗಳ ಎದುರಿಗೆ ಯಾರ ತಲೆ ಬಾಗೋದಿಲ್ಲ ಆ ತಲೆ ಬರೀ ಕಲ್ಲು ಅದರ ಸಾರ್ಥಕತೆ ಇಲ್ಲ ಯಾರು ಪರಮಾತ್ಮನನ್ನು ಎಲ್ಲ ಕಡೆಯಲ್ಲೂ ಕಾಣ್ತಾರೆ ಸೂರ್ಯನಲ್ಲಿ ಆ ಪರಮಾತ್ಮನ ವಿಶಿಷ್ಟವಾದ ತೇಜಸ್ಸನ್ನು ಆಕಾಶದಲ್ಲಿ ಅವನ ವಿಸ್ತೃತತೆಯನ್ನು ಚಂದ್ರನಲ್ಲಿ ಅವನ ಶಾಂತತೆಯನ್ನು ನೀರಿನಲ್ಲಿ ಅವನ ತೃಪ್ತಿಕರ ಗುಣವನ್ನು ಹೀಗೆ ಪ್ರತಿಯೊಂದು ಕಡೆಯಲ್ಲಿಯೂ ಕೂಡ ಆ ಪರಮಾತ್ಮನನ್ನು ಯಾರು ಕಾಣ್ತಾರೆ ಅವರ ಕಣ್ಣು ಸಾರ್ಥಕ ಇದ್ದು ಸಾರ್ಥಕ ಇಲ್ಲದೇ ಇದ್ರೆ ಏನೂ ಪ್ರಯೋಜನವಿಲ್ಲ ಆದ್ದರಿಂದಾಗಿ ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚಾಗಿ ನಮ್ಮನ್ನು ಹೇಳ್ರಿ ಅಂತಿಕೊಂಡಂತಂದಿದ್ದಾರೆ ಶ್ರೀಕೃಷ್ಣನ ಇನ್ನೂ ಹೆಚ್ಚಿನ ಮಹಿಮೆಗಳನ್ನು ಹೇಳುವಂತ ಇಟ್ಕೊಂಡು ಅಂತ ಹೇಳಿ ಯಾವಾಗ ಪರೀಕ್ಷಿತ ರಾಜ ಕೇಳ್ದ ನಮ್ಮಂತರಿದ್ರೆ ಸಾಕಪ್ಪ ಹೋಗು ಇಷ್ಟೆಲ್ಲ ಕೇಳಿಯಲ್ಲ ಸಾಕಿ ಇನ್ನು ಬೇರೆ ಅಂತ ಅಂತಿದ್ದೇವೋ ಏನು ಯಾರಿಗೂ ಗೊತ್ತು ನಮ್ಮಂತವ್ ಕೇಳ್ಕೋತ ಕೂತ್ಕೊಂಡು ಸುಖಾಚಾರ್ಯ ಭಾಳ ಆಯ್ತು ರೀ ಓವರ್ ನಮ್ಮ ತಲೆ ಮೇಲೆ ಹೋಯ್ತೀನಿ ಸಾಕು ಅಂತಕೊಂಡು ಅಂತ ಇನ್ನು ಯಾರಿಗೂ ಗೊತ್ತು ಅಲ್ಲಿ ಹೇಳುವವರು ಧನ್ಯರು ಕೇಳುವವನು ಧನ್ಯ ಪರೀಕ್ಷಿತ್ ರಾಜ ಕೇಳಿದ್ದೆಲ್ಲ ನನಗೂ ಹೇಳಲಿಕ್ಕೆ ಇಚ್ಛೆ ಇದೆಪ್ಪ ಎಷ್ಟು ದಿವಸ ಕೇಳ್ತೇನೆ ಎಷ್ಟು ದಿವಸ ಹೇಳ್ತೇನೆ ಹೇಳಲಿಕ್ಕೆ ಇವರಿಗೆ ದಣುವಿಲ್ಲ ಕೇಳಲಿಕ್ಕೆ ಪರೀಕ್ಷತ್ ರಾಜನಿಗೆ ದಣುವಿಲ್ಲ ಪರಮಾತ್ಮನ ರುಚಿಕರವಾದ ಕಥೆ ಯಾರಿಗೆ ಸಾಕು ಅಂತ ಅನ್ನಿಸ್ತದೆ ಹೇಳಿ ನೋಡೋಣ ಕೃಷ್ಣನವನು ಇನ್ನೊಂದು ವಿಶಿಷ್ಟ ಮಹಿಮೆ ಹೇಳ್ತಾನೆ ಕೇಳು ಕೃಷ್ಣನಿಗೆ ಒಬ್ಬ ಅಪರೋಕ್ಷಜ್ಞಾನಿಯಾಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ತತ್ವಜ್ಞಾನಿ ಆಗಿರ್ತಕ್ಕಂಥ ಬ್ರಾಹ್ಮಣ ಒಬ್ಬ ಮಿತ್ರ ಇದ್ದ ಇಬ್ಬರು ಗುರುಕುಲದಲ್ಲಿ ಸಹಪಾಠಿಗಳು ಕೃಷ್ಣನ ಜೊತೆಗೆ ಅವನು ಸಂದ್ಯಪಿನ ರತ್ರಾಭ್ಯಾಸವನ್ನು ಮಾಡ್ತಾ ಇದ್ದ ಯಾವಾಗ ಅವನು ಗೃಹಸ್ಥನಾದ ಸಂಪೂರ್ಣ ಮಹಾವಿರಕ್ತ ವೈರಾಗ್ಯವನ್ನು ಸಂಪಾದನೆ ಮಾಡಿದ್ದ ವೈರಾಗ್ಯ ಸಂಪಾದನೆ ಮಾಡಿದರೂ ಕೂಡ ಪರಮಾತ್ಮನ ಧ್ಯಾನದಲ್ಲಿಯೇ ಆನಂದವನ್ನು ಅನುಭವಿಸ್ತಾ ಇದ್ದ ಜಿತೇಂದ್ರಿಯನಾಗಿ ಭೋಗಗಳಿಂದ ಬಹಳ ದೂರದಲ್ಲಿದ್ದ ತಾನು ಪಾಠ ಪ್ರವಚನ ಧ್ಯಾನ ಜಪ ಇದರಲ್ಲಿ ತೊಡಗಿದಾಗ ಪರಮಾತ್ಮನ ಇಚ್ಛೆಯಿಂದ ಯಾರಾದರೂ ತಂದುಕೊಟ್ಟರೆ ಆಗ ಅವತ್ತಿನ ದಿವಸ ಊಟ ಇರ್ತೈತೆ ಮನೆಯಲ್ಲಿ ಅವನ ಪುಣ್ಯ ಎಷ್ಟಿತ್ತು ಅಂತ ತಿಳ್ಕೊಂಡಂತಂದರೆ ಅವನಷ್ಟೇ ಪತಿವ್ರತೆಯಾಗಿರ್ತಕ್ಕಂಥ ಅವನಷ್ಟೇ ಸಹನಶೀಲಿಯಾಗಿರ್ತಕ್ಕಂಥ ಪತಿವ್ರತೆಯಾದ ಅವನ ಹೆಂಡತಿಯು ಅವನ ಜೊತೆಗೆ ಇರ್ತಾಯಿದ್ಲು ಆದರೆ ಒಂದು ಸಲ ಐದಾರು ದಿನಕ್ಕೆ ಬರೀ ಕೂಡ ಕೇವಲ ನೀರು ಕುಡಿದಿರೋ ಪ್ರಸಂಗ ಯಾವಾಗ ಬಂತು ಊಟಕ್ಕೆ ಸಿಗಲಿಲ್ಲ ಆಗ ಅವಳ ಮುಖ ಬಾಡಿ ಹೋಗಿತ್ತು ದರಿದ್ರಂ ಸಾಧ್ವಶನಯ ವೇಪಮಾನಾಭಿಗಮ್ಯ ಚ ಇಷ್ಟಿದ್ರೂ ಅವಳ ಪಾತಿವೃತ್ತಕ್ಕೆ ಯಾವ ಬಡತನ ಇರಲಿಲ್ಲ ಗಂಡನನ್ನು ಮುದಿಸಲಿಲ್ಲ ಗಂಡನ ಯಾಕೆ ಕೈ ಹಿಡಿದ್ರೆ ಯಾಕೆ ಮದುವೆ ಮಾಡಿಕೊಂಡು ಊಟಕ್ಕಾಗಲಿ ಗತಿ ಇದಿಲ್ಲ ಅಂತ ಅನ್ನಲಿಲ್ಲ ಯಥಾಶಕ್ತಿ ಅವನ ಸೇವೆಯನ್ನು ಅವನ ಸಾಧನೆಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾಳೆ ಆದರೆ ಒಂದು ಐದಾರು ದಿವಸ ಏನೂ ಸಿಗದೇ ಇದ್ದಾಗ ಅವಳ ಸಹನಶೀಲತೆಗೆ ಮೀರಿ ಹೋಯಿತು ಮಕ್ಕಳು ಉಪವಾಸ ಇದ್ದಾರೆ ಅವಳು ಹೊಟ್ಟೆ ಚುರುಚೂರು ಅನ್ಲಿಕ್ಕೆ ಚಾಲುವಾಗಿತ್ತು ನಾನು ಬ್ರಹ್ಮನ್ ಭಗವತ ಅಲ್ಲ ಯಾಕೆ ನೀವು ಅನೇಕ ಜನ ಭಕ್ತರಿದ್ದಾರಲ್ಲ ಸ್ವಲ್ಪ ಅವ್ರು ಸೂಚನೆ ಮಾಡಿ ನೋಡಪ್ಪ ಈ ವಾರ ನೀ ಸ್ವಲ್ಪ ಕಳಿಸ್ಕೊಡು ಈ ವಾರ ನೀ ಕಳಿಸ್ಕೊಡು ಈ ವಾರ ನೀ ಕಳಿಸ್ಕೊಡು ಅಂತಿಕೊಂಡು ಹೇಳ್ಬೋದಾಗಿತ್ತಲ್ಲ ಸುಧಾಮ ಹೇಳ್ತಾನೆ ಅವನ ಹೆಸರು ಕುಚೇಲ ಅಂತಿಕೊಂಡು ಅಂತ ಹೇಳ ಮೇಲಿನ ಅರ್ಥ ಹಳೆ ಬಟ್ಟೆ ಹರಿದ ಬಟ್ಟೆ ಸ್ವಲ್ಪ ಹೊಸದ ಹೊಲಸಾಗಿರ್ತಕ್ಕಂಥ ಕುಚೇಲನ್ನ ಹೊಲಸು ಅಂತ ಹರಿದ ಬಟ್ಟೆ ಭಾಳ ಜೀರ್ಣವಾಗಿರ್ತಕ್ಕಂಥ ಬಟ್ಟೆಗಳು ಸಾಧಾರಣ ಉಟ್ಟುಕೊಂಡ ಪಂಚೆಯಲ್ಲಿ ಹೊಲಿದು ಹೊಲಿದು ಇನ್ನು ಹರಿದಾಗ ಯಾಕಂದ್ರೆ ಹೊಲಿದು ಲೂಸಾಗಿ ಮತ್ತೆ ಹರಿದು ಅಂತಂದ್ರೆ ಅದು ಹೊಲಿಕಾಗೋದಿಲ್ಲ ಗ್ರಿಪ್ಪೆ ಹೊರಟೋಗಿರ್ತಕ್ಕ ನಮಗೆ ಅನುಭವ ಇದೆ ನಾವು ಸಣ್ಣರು ಇರುವಾಗ ನಮ್ಮ ಮನೆಯಲ್ಲಿ ಬಡತನ ಜಾಸ್ತಿ ನಮ್ಮ ಅಜ್ಜ ಅಜ್ಜೆ ಎಂದು ಕೆಲವು ಸಲ ನಮ್ಮ ತಂದೆ ತಾಯಿ ಹರಿದಲ್ಲಿ ಗಂಟು ಹಾಕಿಕೊಂಡು ಉಪಜೀವನ ಮಾಡಿದ್ದನ್ನು ನಾವು ಕಂಡಿದ್ದೆ ಎಷ್ಟೋ ಸಲ ಒಂದೊಂದು ಸೀರಿಯಲ್ಲಿ ದೋತ್ರದಲ್ಲಿ ಹತ್ತು ಹನ್ನೆರಡು ಕಡೆ ತೇಪೆ ಇರ್ತಾಯಿತ್ತು ನಾ ಸಣ್ಣವರಿದ್ದಾಗ ನೋಡಿದ್ದೇವೆ ಉಪಯೋಗಕ್ಕೋಸ್ಕರ ಒಂದೇ ಸೀರೆ ರಾತ್ರಿ ಯಾವುದೋ ಒಂದು ಹಳೆ ದೋತ್ರವನ್ನು ಅಡ್ಡ ಸುತ್ತಿಕೊಂಡು ಸೀರೆ ಒಣಗಬೇಕು ಮರುದ್ಯಕ್ಕೋಸ್ಕರ ರಾತ್ರಿ ಅದೇ ಅಡ್ಡ ಉಟ್ಕೊಂಡಿರ್ತಕ್ಕಂಥ ಅದೇ ಬಟ್ಟೆ ಯಾರು ಹೊರಗಿನ ಜನ ಬರೋದಿಲ್ಲಲ್ಲ ಅದಕ್ಕೋಸ್ಕರ ಗೆಡ್ಡೆ ಬರ ಬರೋ ಇಷ್ಟೇ ರಾತ್ರಿ ಪಂಚೆ ಪಂಚೆ ಉಟ್ಕೊಳ್ಬೇಕು ದೋತ್ರ ಒಗದು ಒಣಗಬೇಕು ರಾತ್ರಿ ಒಣಗಬೇಕು ಆದರೆ ಇಷ್ಟು ಬಡತನ ಇದ್ದರೂ ಕೂಡ ಸ್ವಾಭಿಮಾನಕ್ಕೆ ಯಾವುದೂ ಕಡಿಮೆ ಇರ್ತಿರಲಿಲ್ಲ ಸುಧಾಮ ಅಂತಾನೆ ನಾನು ಯಾರಿಗೂ ಬೇಡೋದಿಲ್ಲ ಬ್ರಾಹ್ಮಣನಿಗೆ ಬೇಡದೇ ಇರುವಿಕೆ ಅಂತಕೊಂಡಂತೇನಿದೆ ಇದು ಅವನ ಪರಮಧರ್ಮ ಅಪ್ರತಿಗ್ರಹ ಅಂತಕೊಂಡು ಅಂತೇಳಿ ಕರೀತಾರೆ ಪ್ರತಿಗ್ರಹ ಅಂದರೆ ಕೇಳಿ ತೆಗೆದುಕೊಳ್ಳೋದು ಅಪ್ರತಿಗ್ರಹ ಅಂತಕೊಂಡಂತ ಕೇಳದೇ ಇರುವುದು ಆಗ ಅವಳು ಹೆಂಡ್ತಿ ಹೇಳ್ತಾಳೆ ಪಾಪ ಏಳು ದಿವಸದ ಉಪವಾಸದ ಮೈ ನಡಕ್ತಿತ್ತು ಹೇಳ್ತಾಳೆ ಬೇಡ ಜನರಿಗೆ ಕೇಳೋದು ಬೇಡ ನೀವೇ ಪ್ರವಚನದಲ್ಲಿ ಹೇಳ್ತೀರಲ್ಲ ತೇನ ತಕ್ತೇನ ಬುಂಜಿತಾ ಹಾ ದೇವರು ಕೊಡ್ತಾನೆ ದೇವ್ರಿಗೆ ಕೇಳಿ ದೇವ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡಿ ಅವನಿಗೆ ಬೇಕಾದರೆ ಕೇಳಿ ಉಳಿದ್ರೆ ಕೇಳಬೇಡಿ ಅಂತಿಕೊಂಡು ಅಂತೇಳಿ ಇನ್ನು ಆ ಪರಮಾತ್ಮ ನಿಮ್ಮ ಮಿತ್ರ ಅಲ್ಲ ನಾನು ಬ್ರಹ್ಮನ್ ಭಗವತ ಸಖ ಸಾಕ್ಷಾತ್ ಶ್ರೀಯಪ್ಪತಿ ಮಹಾಲಕ್ಷ್ಮಿಯ ಪತಿಯಾದ ಶ್ರೀಪತಿಯಾದ ಶ್ರೀಹರಿ ನಿಮ್ಮ ಮಿತ್ರನಲ್ಲ ಮಿತ್ರನ ಕೇಳೋದ್ರಲ್ಲಿ ಏನು ತಪ್ಪಿದೆ ಬ್ರಹ್ಮಣ್ಯಶ್ಚ ಹೋಗಲಿ ಆ ಮಿತ್ರ ದೃಪದನಾಗ ಅಲ್ಲ ಬ್ರಹ್ಮಣ್ಯ ಬ್ರಾಹ್ಮಣರ ಮೇಲೆ ಬಹಳ ದಯೆ ಅದರಲ್ಲಿ ದೇವರ ಭಕ್ತರ ಮೇಲೆ ಅವನು ಯಾವುದೇ ವರ್ಣದವನಾಗಿರಲಿ ಅವರ ಮೇಲೆ ವಿಶೇಷವಾಗಿರ್ತಕ್ಕಂಥ ಕರುಣೆಯನ್ನು ತೋರಿಸುವ ವ್ಯಕ್ತಿ ತನ್ನ ಹತ್ತಿರ ಬಂದಿರತಕ್ಕಂಥವರಿಗೆ ಶರಣು ಕೊಟ್ಟು ಅವರು ರಕ್ಷಣೆ ಮಾಡುವ ವ್ಯಕ್ತಿ ಯದುಕುಲ ಶ್ರೇಷ್ಠನಾಗಿರ್ತಕ್ಕಂಥ ಆ ಶ್ರೀಕೃಷ್ಣ ಇಷ್ಟು ಉದಾರ ಇರುವಾಗ ಅವನ ಹತ್ರ ಯಾಕೆ ಕೇಳಬಾರ್ದು ನೀನು ಯಾಕೆ ಹೋಗಿ ಕೇಳಬಾರ್ದು ನನಗೋಸ್ಕರ ಕೇಳಲಿಕ್ಕೆ ನಾನು ಹೇಳ್ತಾ ಇಲ್ಲ ಮಕ್ಕಳಿದ್ದಾರೆ ಉಪವಾಸ ಕೂತ್ಕೊಂಡಿದ್ದಾರೆ ಮಕ್ಕಳ ಮೇಲೆ ಮೈ ತುಂಬ ಬಟ್ಟೆ ಇಲ್ಲ ತಮು ಪೈ ಮಹಾಭಾಗ ಸಾಧು ಪರಾಯಣಂ ಅದರಿಂದಾಗಿ ಹಿರಿಯರಾಗಿರ್ತಕ್ಕಂಥ ತಾವು ಸಾಧುಗಳಿಗೆ ಸಜ್ಜನರಿಗೆ ಪ್ರಿಯನಾಗಿರ್ತಕ್ಕಂಥ ಆ ಪರಮಾತ್ಮನ ಹತ್ರ ಯಾಕೆ ಹೋಗಬಾರ್ದು ಬೇಕಾದಷ್ಟು ಹಣ ಕೊಡ್ತಾನೆ ಅವನು ನಮ್ಮ ಮಕ್ಕಳಿಗೆ ಹೊಟ್ಟು ತುಂಬ ಊಟ ಸಿಗ್ತದೆ ದಾಸ್ಯತೆ ದ್ರವಿಣಂಬೂರಿ ಇವತ್ತೆಲ್ಲ ಉಪವಾಸದಿಂದ ಸಾಯೋಕ್ಕಿಂತ ಮೊದಲು ಅವನತ್ರ ಹೋದರೆ ನಾವೆಲ್ಲ ಉಳಿತೇವೆ ಅದಕ್ಕೋಸ್ಕರ ಹೋಗಿ ಬನ್ನಿ ಅಂತ ತಿಳ್ಕೊಂಡು ಅಂತಿದ್ದಾಳೆ ಈಗಂತೂ ಮಹಾಭಾರತ ಯುದ್ಧ ಮುಗಿಸ್ಕೊಂಡು ತಿರುಗಿ ದ್ವಾರಕಕ್ಕೆ ಬಂದಿದ್ದಾನಂತೆ ಸ್ಮರತಃ ಪಾದಯುಗಲಂ ಆ ಕೃಷ್ಣನ ಬಗ್ಗೆ ನಾನು ಕೇಳಿದ್ದೇನೆ ಅವನ ಪಾದಾರವಿಂದಗಳನ್ನು ಸ್ಮರಣೆ ಮಾಡ್ತಾ ಇದ್ದರೆ ಅವನ ಅವನ ಭಕ್ತಿಯನ್ನು ಮಾಡ್ತಾ ಇದ್ದರೆ ಆತ್ಮಾನಮಿ ಎಚ್ಚತಿ ತನ್ನನ್ನೇ ತಾನು ಕೊಡ್ತಾನಂತೆ ಅಷ್ಟು ಉದಾರಿಯಂತೆ ಎಷ್ಟು ಜನ ಪರಮಾತ್ಮನ ಭಕ್ತಿಯನ್ನು ಮಾಡಿ ಅವನ ಸಾಮೀಪ್ಯ ಪಡೆದಾರೋ ಲೆಕ್ಕವಿಲ್ಲದಷ್ಟು ಕಿನ್ ಅರ್ಥ ಕಾಮೋ ಭಜತೋ ನಾಣ್ಯಮಿಷ್ಟಂ ಜಗದ್ಗುರು ಇರಲಿ ಗೃಹಸ್ಥರಿಗೆ ವೈರಾಗ್ಯದ ಜೊತೆಯಲ್ಲಿ ಅರ್ಥ ಮತ್ತು ಕಾಮ ಇವು ಕೂಡ ಪುರುಷಾರ್ಥಗಳೇ ಆಗಿವೆ ಆದ್ದರಿಂದಾಗಿ ಜಗದ್ಗುರು ಹತ್ತಿರ ಯಾಕೆ ನೀವು ಹೋಗಬಾರ್ದು ಕೃಷ್ಣನ ಹತ್ರ ಯಾಕೆ ಹೋಗಬಾರ್ದು ಅಂತಿಕೊಂಡು ಅಂತೇಳಿ ಅನೇಕ ದಿನ ಮೊದಲು ತಯಾರಾಗಲಿಲ್ಲ ನಾನು ಬಹಳ ಸಲ ಹೇಳಿದ ಮೇಲೆ ಬಹುಶಃ ಪ್ರಾರ್ಥಿತ ಬಹಳ ಸಲ ಅವಳು ಪ್ರಾರ್ಥನೆ ಮಾಡಿಕೊಂಡಾಗ ಹೇಳ್ದ ಬೇಡ್ಲಿಕ್ಕೆ ಹೋಗ್ತೇನೆ ಇಲ್ಲೂ ಬೇರೆ ಅಲ್ಲಿ ಹೋದ್ಮೇಲೆ ಬೇಡ್ತಾನೆ ಇಲ್ಲೂ ಬೇ ಬೇರೆ ಅವನ ದರ್ಶನ ಆಗ್ತದಲ್ಲ ಕೃಷ್ಣನ ದರ್ಶನ ಇನ್ನೊಮ್ಮೆ ನನಗಾಗ್ತದೆ ಅಂತ ಹೇಳಿ ಆ ಕಾಲಕ್ಕೆ ಆಯಿತು ದ್ವಾರಕ್ಕೆ ಹೋಗ್ತೇನೆ ಅಂತಕ್ಕೊಂಡು ಅಂತ ಹೇಳಿ ಸುಧಾಮ ತಯಾರಾಗಿದ್ದಾನೆ ಆದರೆ ಎಲೆ ಪ್ರೀತಿ ಹೆಂಡತಿ ಕಲ್ಯಾಣಿ ಅಂತೊಂಡು ಅಂತ ಹೇಳಿ ಕರಿತ ಎಲೆ ಮಂಗಲ ಸುಮಂಗಲಿಯೇ ಅಂದರೆ ಹೆಣ್ಮಕ್ಕಳು ಇದ್ದೋದರಲ್ಲೇ ಎಲ್ಲ ರೀತಿ ಸಹನ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವಳನ್ನು ಸುಮಂಗಲಿಯನ್ನು ಶಾಸ್ತ್ರ ಕರೀತದೆ ಸುಮಂಗಲಿಯೇ ನೀನು ಹಾಗೆ ನಾನು ಮಾಡ್ತೇನೆ ಆದರೆ ಅವನು ಮಕ್ಕಳವಂತಿಗ ಹದಿನಾರು ಸಾವಿರದ ಒಂದೂರ ಎಂಟು ಹೆಂಡತಿಯರಂತೆ ನಮ್ಮ ಕೃಷ್ಣನಿಗೆ ಪ್ರತಿಯೊಬ್ಬರಲ್ಲಿ ಹತ್ತು ಹನ್ನೊಂದು ಮಕ್ಕಳಂತೆ ಮಕ್ಕಳಿದ್ದವ್ರ ಮನೆಗೆ ಖಾಲಿ ಕೈಯಿಂದ ಹೋಗಬಾರ್ದು ಏನಾದರೂ ಮಾಡು ಅಷ್ಟೇ ಹಥಾಶ್ಚುಪಾಯ ನಮ್ ಕೆಂಚತ್ ಮನೆಯಲ್ಲಿ ಏನಿದೆ ಸ್ವಲ್ಪ ಸಣ್ಣ ಹುಡುಗರು ಏನೇ ಇದ್ರು ಕೊಡು ಹೋಗ್ತೇನೆ ಅಂತ ಏನಿದೆ ಮನೆಯಲ್ಲಿ ಎಲ್ಲ ಡಬ್ಬಿ ಖಾಲಿ ಏನೂ ಇಲ್ಲ ನಾಲ್ಕು ದಿವಸದಿಂದ ಬರೀ ಮಕ್ಕಳಿಗೆ ನೀರು ಕುಡಿಸಿದ್ದಾಳೆ ಕೊನೆಗೆ ಯಾಚಿತ್ವಾ ಚತುರೋ ಮುಷ್ಟೀನ್ ಐದು ಮನೆಗೆ ಹೋಗಿ ಭಿಕ್ಷೆ ಬೇಡಬಹುದು ಈ ರೀತಿಯಾಗಿರ್ತಕ್ಕಂಥ ಅಯಾಚಿತ ವೃತ್ತಿಯಿಂದ ಇರ್ತಕ್ಕಂಥ ಬ್ರಾಹ್ಮಣರು ಅಂತಿಕೊಂಡಂತನೋ ನಿಯಮ ಇದ್ದದರಿಂದಾಗಿ ಐದು ಮನೆಗೆ ಹೋಗಿ ಒಂದೊಂದು ಮುಷ್ಟಿ ಅವಲಕ್ಕಿ ಕೊಡ್ರಿ ನಮ್ಮ ಗಂಡ ಕೃಷ್ಣನ ಹತ್ರ ಹೋಗ್ತಾನೆ ಸ್ವಲ್ಪ ತೊಗೊಂಡು ಹೋಗ್ಲಿಕ್ಕೆ ಬೇಕು ಅಂತ ತಿಳ್ಕೊಂಡು ನಾಲ್ಕು ಜನರು ಕೊಟ್ಟಿದ್ದಾನೊಂದೊಂದು ಮುಷ್ಟಿ ಅವಲಕ್ಕಿಯನ್ನು ಐದನೇ ಅದು ಏ ನಮ್ಮ ಇಲ್ಲಿ ನಿಗೇನು ಕೊಡ್ತಾರೆ ಹೋಗುವಂತ ಭಾಗ್ಯ ಇಲ್ಲ ಅವರಿಗೆ ಯಾ ಚಿತ್ತು ಆ ಚತುರೋ ಮುಷ್ಟಿನ್ ಅದು ಕೂಡ ಯೋಗ್ಯ ಆಚರಣಾಶೀಲರ ಮನೆಗೆ ಹೋಗಿದ್ದಾಳೆ ಅವಳು ತಂದಲು ಇನ್ನು ಕಳಿಸ್ಲಿಕ್ಕೆ ಒಳ್ಳೆ ಬಟ್ಟೆ ಅಲ್ಲಿ ಬೇಕು ನೋಡಿದ್ರು ಯಾವ ಬಟ್ಟೆ ಇದ್ದರೂ ತೂತುಗಳಿವೆ ಕೊನೆಗೆ ಒಂದು ಬಟ್ಟೆ ತೊಗೊಂಡ್ಳು ಒಂದು ಮಡಿಕೆ ಹಾಕಿದ್ಲು ಮತ್ತು ಅಲ್ಲಿ ಕೆಲವು ತೂತುಗಳು ಮುಚ್ಚಿದ್ವು ಎರಡು ಮಡಿಕೆ ಹಾಕಿದ್ಲು ಮೂರು ಮಡಿಕೆ ಹಾಕಿದ್ಲು ನಾಲ್ಕು ಮಡಿಕೆ ಆದಮೇಲೆ ಕೆಳಗೆ ಬೀಳಲಾರ್ದಷ್ಟು ತೂತು ಬೀಳಲಾರ್ದಷ್ಟು ಅಷ್ಟು ಛಿದ್ರ ಛಿದ್ರವಾದ ಬಟ್ಟೆಗಳು ಪ್ರಾದಾದ ಉಪಾಯನೆಯನ್ನು ಕೊಟ್ಟು ಇದನ್ನು ಕಷ್ಟ ಒಯ್ದು ಅಂತ ಹೇಳಿ ಕೊಟ್ಟಿದ್ದಾಳೆ ನಿಮಗೆ ಯಾರಾದರೂ ಹುಡುಗರು ಅಂತಿಕೊಂಡು ಅಂತೇಳಿ ಅವಲಕ್ಕಿ ತಂದು ಕೊಟ್ಟು ಸುಮ್ಮ ಇರ್ತೀರ ಹಾಂ ಮದುವೆಯಲ್ಲಿ ಹೋಗಿ ಅಥವಾ ಏನೋ ಕಾರ್ಯಕ್ರಮ ಇದ್ದಾಗ ಉಪನಯನದಾಗ ಅವಲಕ್ಕ ತೋರಿ ಅಂತ ತೊಗೊಳ್ತೀರಿ ಇಲ್ಲ ಅಂತಿಲ್ಲ ಎಸದ್ಬಿಡ್ತೀರಲ್ಲಿ ಆದರೆ ಹೊರಟಿದ್ದಾನೆ ಪ್ರವಾರಕಾಂ ಕೀಲ ದ್ವಾರಕಕ್ಕೆ ಬಂದಿದ್ದಾನೆ ತಪಸ್ಸಿನಿಂದ ಒಳ್ಳೆ ತೇಜಸ್ವಿಯಾಗಿರ್ತಕ್ಕಂಥ ಬ್ರಾಹ್ಮಣ ಶ್ರೀಕೃಷ್ಣಗೆ ನೂರಾರು ವರ್ಷ ಆದರೂ ನೂರಾರು ವರ್ಷ ಆದರೂ ಇನ್ನೂ ಯುವಕ ಕೃಷ್ಣ ಅಂತ ಕಾಣ್ತಾ ಇದ್ದ ಪಾಪ ಬಡತನದಿಂದ ಹೊಟ್ಟೆ ಬೆನ್ನು ಒಂದಾಗಿತ್ತು ಮೈಯಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ನರಗಳು ಎದ್ದು ಕಾಣಿಸ್ತಿದ್ದು ಅಂತಿಕೊಂಡು ಅಂತ ಹೇಳಿದ್ದ ಚರ್ಮ ಮಾತ್ರ ಇತ್ತು ಎಲುಬಿನ ಮೇಲೆ ಭಾವಸವೇ ಇರಲಿಲ್ಲ ಕೃಷ್ಣ ಸಂದರ್ಶನ ಮಹ್ಯಂ ಕಥ ಸ್ಯಾದ ಕಥಂ ಸ್ಯಾ ಆದಿತಿ ಚಿಂತೆಯನ್ನು ಶ್ರೀಕಟ್ಟಿನ ದರ್ಶನ ಆಗ್ತದೋ ಇಲ್ವೋ ಇಷ್ಟು ಬೀಸಿ ಇರ್ತಾನೆ ಇಷ್ಟು ಅನೇಕ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವನು ಸಂತುಷ್ಟನಾಗಿರ್ತಾನೆ ಇಂಥ ಸಂದರ್ಭದಲ್ಲಿ ಪರಮಾತ್ಮ ಭೇಟಿ ಆಗ್ತಾನೋ ಇಲ್ಲೋ ಅಂತನೂ ಚಿಂತೆ ಮಾಡ್ತಾ 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 ಯಾವಾಗ ದ್ವಾರಕೆಗೆ ಬಂದರು ದ್ವಾರಕಾದಲ್ಲಿ ಒಂದು ಸ್ಟ್ಯಾಂಡರ್ಡ್ ಆರ್ಡರ್ ಇತ್ತು ಯಾರು ಸಜ್ಜನರು ಬರ್ತಾರೆ ಯಾರು ಭಗವಂತನ ಚಲಪ್ರತಿಮೆ ಬರ್ತಾರೆ ಸೀದಾ ನನ್ನ ಹತ್ರ ಕರ್ತ್ಕೊಂಡು ಬರಬೇಕು ಅಂತಕೊಂಡಂತೆ ಆಗ ಅಲ್ಲಿಂದ ಹೊರಟು ಕರ್ಕೊಂಡು ಹೊರಟಿದ್ದಾರೆ ಅವನಿಗೆ ತ್ರೀಣಿ ಗುಲ್ಮಾ ನತಿತ್ಯಾತೀ ಯಾಯ ಮೂರು ಕಡೆಯಲ್ಲಿ ಸಂಪೂರ್ಣ ಸೈನಿಕರ ಅತ್ಯಂತ ಕಠೋರವಾಗಿರ್ತಕ್ಕಂಥ ರಕ್ಷಣೆ ಇತ್ತು ಮೂರು ಪೂರ್ತಿಯಾಗಿರ್ತಕ್ಕಂಥ ಬಟಾಲಿಯನ್ಗಳಿದ್ದವು ಮೂರು ಬಟಾಲಿಯನ್ಗಳನ್ನು ದಾಟಿ ಆನಂತರ ಮೂರು ದೊಡ್ಡ ದೊಡ್ಡ ಮನೆಗಳನ್ನು ದಾಟಿ ವಿಪ್ರೋ ಡಮ್ಯಾಂಧವೃಷ್ಣೀನ ಗ್ರೇಹೇಶ್ವಚ್ಯುತ ಧರ್ಮಿಣಾಂ ಆನಂತರ ದ್ವಾರಕಾದೊಳಗೆ ಪ್ರವೇಶ ನೋಡ್ತಾನೆ ಅನೇಕ ಜನರ ಮನೆಗಳು ಒಂದು ಒಂದಕ್ಕಿಂತ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮನೆಗಳು ಆನಂತರ ಅಲ್ಲಿ ಆ ಮನೆಗಳನ್ನು ದಾಟಿದ ನಂತರ ನೋಡ್ತಾನೆ ವಿಶಾಲವಾದ ಸ್ಥಳ ಒಂದೊಂದು ಮಹಲ್ ಹದಿನಾರು ಸಾವಿರದ ಒನ್ನೂರು ಎಂಟು ಮಹಲ್ಗಳು ಜೊತೆಯಲ್ಲಿ ಬಂದಿರತಕ್ಕಂಥ ಏನು ಒಳಗೆ ಕರ್ಕೊಂಡು ಬಂದಿದ್ದ ಇಷ್ಟು ಮನೆಗಳಪ್ಪ ಕೃಷ್ಣಂದು ಎಲ್ಲಿರ್ತಾನೋ ಗೊತ್ತಿಲ್ಲ ಹುಡ್ಕೋರಿ ಆ ಮನೆಗೆ ಹೋಗ್ರಿ ಅಂತ ಅಂತೇಳಿ ಅದನ್ನು ನೋಡಿದ್ರು ಅಂತಾನೆ ಈ ಮನೆಗೆ ಹೋದ್ರೆ ಭಟ್ಟಿ ಇಲ್ಲೋ ಇಲ್ಲ ಗೊತ್ತಿಲ್ಲ ಕೃಷ್ಣ ನನಗೋಸ್ಕರ ಭೇಟಿ ಆಗ್ತಾನೆ ವಿಶ್ವಾಸ ಇತ್ತು ಕೊನೆಗೆ ಹದಿನಾರು ಸಾವಿರದ ಒಂದು ನೂರ ಎಂಟು ಮನೆಯಲ್ಲಿ ಒಂದು ಮನೆಯಲ್ಲಿ ಪ್ರವೇಶ ಮಾಡಿದ ಅವನ ದೈವನೇ ಚೆನ್ನಾಗಿತ್ತು ಅದು ರುಕ್ಮಿಣಿ ಮನೆಯಾಗಿತ್ತು ನೋಡ್ದ ಒಳಗೆ ಬರ್ತಾನೆ ಆಗ ದೊಡ್ಡ ಪಡಸಾಲೆ ಅಂದ್ರೆ ವರಾಂಡ ವರಾಂಡ ಆದಮೇಲೆ ಎತ್ತರದಲ್ಲಿ ಸ್ಥಳ ಅದರ ಮೇಲೆ ದೊಡ್ಡ ಪಡಸಾಲೆ ಪಡಸಾಲೆಯಲ್ಲಿ ಮಂಚದ ಮೇಲೆ ಕುಳಿತುಕೊಂಡು ಕೃಷ್ಣ ರುಕ್ಮಿಣಿ ಜೊತೆಗೆ ಪಗಡೆಯನ್ನು ಆಡ್ತಾ ಇರ್ತೇನೆ ನಾನು ಯಾರೋ ಬರೋದು ಕಾಣಿಸ್ತು ನೋಡ್ತಾನೆ ಪಾಪ ಕೋಲ್ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾನೆ ನೋಡಿದ ಸ ಸಹಸೋತ್ಥಾಯ ರುಕ್ಮಿಣಿ ಕೇಳಲಿಲ್ಲ ಬಿಡಲಿಲ್ಲ ಒಮ್ಮೆಲೆ ಎದ್ದುಬೇಟೆ ಕೃಷ್ಣ ಓಡ್ತಾ ಬಂದಿದ್ದಾನೆ ಓಡ್ತಾ ಬಂದು ಆ ಸುಧಾಮನನ್ನು ಹಿಡಿದು ಅವನು ಕೋಲನ್ನು ಬಾಜುಕೆಟ್ಟು ಅಪ್ಕೊಂಡಿದ್ದ ದೌರ್ಭ್ಯಾಂ ಪರ್ಯಗ್ರ ಗೃಹೀನ್ ಮುದ ಸುಧಾಮ ಒಂದೇ ಸವನೆ ಕಣ್ಣೀರನ್ನು ಸುರಿಸ್ತಾ ಇದ್ದಾನೆ ಸಣ್ಣೀರನ್ನ ಕೃಷ್ಣ ಭೆಟ್ಟಿ ಆಗ್ತಾನೋ ಇಲ್ಲೋ ಅಂತಕೊಂಡಂತಂದರೆ ಒಪ್ಕೊಂಡಲ್ಲ ನನಗೆ ಆಲಿಂಗನ ಕೃಷ್ಣನ ಆಲಿಂಗನದಲ್ಲಿ ಉಪವಾಸದಿಂದ ಸೋತು ಸುಣ್ಣಾದ ಸುಧಾಮನಿಗೆ ನೂರು ಆನೆ ಬಲ ಬಂತಂತೆ ಕೃಷ್ಣನ ಸ್ಪರ್ಶವೇ ಆಗಿತ್ತು ಸಖ್ಯ ಪ್ರಿಯಸ್ಯ ವಿಪ್ರಟೇ ಅಂಗಸಂಗಾ ನಿರ್ ನೆರೆದ ಅವನ ಶರೀರ ಸ್ಪರ್ಶವಾದ ಕ್ಷಣಕ್ಕೆ ಎಲ್ಲ ಶ್ರಮ ಎಲ್ಲ ಎಲ್ಲ ಅಸಕ್ತನ ಎಲ್ಲ ಹೊರಟೋಗ್ಬಿಡ್ತು ಅಂತಕೊಂಡಿಲ್ಲ ಪರಮಾತ್ಮನ ಆನಂದಾಶಿಗಳು ಸೋರಿಸ್ತಾ ಇದ್ದಾನೆ ಏನು ಸುಧಾಮ ಇಷ್ಟು ವಿಳಂಬ ಮಾಡಬೇಕೇನು ಮೊದಲೇ ಬರಬಾರ್ದೇನು ನಾನು ರಾಜಕಾರ್ಯದಲ್ಲಿ ಭಾಳ ಬ್ಯಿಯಾಗಿಬಿಟ್ಟೆ ನಿನ್ನ ಕಡೆ ಬರಲಿಕ್ಕೆ ಆಗಲಿಲ್ಲ ನೀನು ಬರಬಾರ್ದೇನು ಅಂತೇಳಿ ಕೈ ಹಿಡಿದು ಕರ್ಕೊಂಡೋಗಿ ಆ ಕಾಲಕ್ಕೆ ರುಕ್ಮಿಣಿ ಒಳಗೋಗಂತಿಕೊಂಡು ಅಂತೇಳಿ ಆ ಮನೆ ಪಲ್ಲಂಗದ ಮೇಲೆ ತನ್ನ ಜೊತೆಯಲ್ಲಿ ಅವನನ್ನು ಕುಡಿಸಿಕೊಂಡಿದ್ದಾನೆ ಆನಂತರ ರುಕ್ಮಿಣಿ ತಂದಿರತಕ್ಕಂಥ ಪೂಜಾ ಸಾಮಾನುಗಳಿಂದ ಸಹಿತವಾಗಿ ಉಪಹೃತ್ಯ ಜಾಸ್ತಿ ಪಾದ ಅವನ ಕಾಲುಗಳನ್ನು ತೊಳೆದಿದ್ದಾನೆ ಕೃಷ್ಣ ಸುಧಾಮ ಒಂದೇ ಸವನ ಕಣ್ಣೀರು ಸುರಿಸ್ತಾ ಇದ್ದಾನೆ ಮಾತನಾಡ್ಲಿಕ್ಕಾಗ್ತಿಲ್ಲ ಆನಂದಾಶೀರ್ಗಳು ಪರಮಾತ್ಮ ನನ್ನ ಕಾಲನ್ನು ತೊಳಿತಾ ಇದ್ದಾನಲ್ಲ ಏನು ನಾಟಕ ಇದು ಅವನ ದರ್ಶನವೇ ಸಾಕು ಮೋಕ್ಷ ಆಗ್ತದೆ ಆದರೆ ಹೇಳಲಿಕ್ಕೆ ಬಾಯಿ ಬರ್ತಾ ಇಲ್ಲ ಕಂಠ ಗದ್ಗದಿತವಾಗಿದೆ ಪರಮಾತ್ಮ ಅವನ ಅಷ್ಟೇ ತೊಳೆಲಿಲ್ಲ ಅವನ ಮೇಲೆ ಇಟ್ಕೊಂಡಿದ್ದಾನೆ ಆ ಸುಧಾಮನಲ್ಲಿ ಪರಮಾತ್ಮನ ಚಲ ಪ್ರತಿಮೆ ತನ್ನ ಪ್ರತಿಮೆ ಎಷ್ಟು ಸ ವಿಶಿಷ್ಟ ಸನ್ನಿಧಾನ ಯುಕ್ತರಾಗಿರಬೇಕು ನೋಡಿಕೊಳ್ಳಿ ಸುಧಾಮನ ಕಾಲನ್ನು ತೊಳೆಯುವುದಲ್ಲದೆ ಒರೆಸಿ ಆ ಎರಡೂ ಪಾದಗಳನ್ನು ತನ್ನ ತಲೆ ಮೇಲೆ ಇಟ್ಕೊಂಡಿದ್ದಾನೆ ಅಗ್ರಹೀತ್ ಶಿರಸಾರಾಜನ್ ಭಗವಾನ್ ಲೋಕಪಾಲನ ಶಾಕ್ ಹೊಡೆದಂತೆ ಕೃಷ್ಣ ಏನು ಮಾಡ್ತಾನೆಲ್ಲ ಮಾಡಿಸ್ಕೊಳ್ತಾ ಇದ್ದೀನಿ ಏನು ಮಾತನಾಡಲಿಕ್ಕೆ ಮಾತೇ ಇಲ್ಲ ಎಂಥ ಅದ್ಭುತವಾಗಿರ್ತಕ್ಕಂಥ ಆನಂದ ಅನುಭವಿಸಿದ್ದಾನೆ ಂಪತ್ ದಿವ್ಯ ಗಂಧೇನ ಕೃಷ್ಣ ಹೇಳಿದ್ದಾನೆ ರುಕ್ಮಿಣಿ ಒಳ್ಳೆಯ ಕೇಸರ ಕಸ್ತೂರಿ ಪಚ್ಚ ಕರ್ಪುರ ಹಾಕಿ ಗಂಧ ತೆಗೆದುಕೊಡು ರುಕ್ಮಿಣಿ ತೈದು ತೆಗೆದು ಇದ್ದಾಳೆ ಅವನ ಮೇಲೆ ಏನೇನು ಡುಪ್ಲಿಕೇಟ್ ಗಂಧಕ್ಕೆ ಚೆಕ್ಕಿ ಇರೋದಿಲ್ಲ ಒರಿಜಿನಲ್ ಮಹಾಲಕ್ಷ್ಮೀ ದೇವಿ ಹೀಗೆ ಸ್ವಲ್ಪ ಮಾಡಿದ್ರೂ ಇಷ್ಟು ಗಂಧ ಹೊಡ್ತಿತ್ತು ಆ ಗಂಧವನ್ನು ತೆಗೆದುಕೊಂಡು ಆ ಕಾಲದಲ್ಲಿ ಸಂಪೂರ್ಣ ಆ ಸುಧಾಮನೆ ಗಂಧವನ್ನು ಹಚ್ಚಿದ್ದಾನೆ ಆನಂತರ ಅವನ ಹಣೆಗೆ ಕುಂಕುಮವನ್ನು ಹಚ್ಚಿದ್ದಾನೆ ಸುಗಂಧಿತವಾದ ಗೋಪಿಚಂದನ ಶರೀರದಲ್ಲಿ ಹಚ್ಚಿ ಅವನಿಗೆ ತಾನೇ ಸುತ್ತ ಮುದ್ರೆಯಿಂದ ಅಲಂಕಾರ ಮಾಡಿದ್ದಾನೆ ಆನಂತರ ಸುಗಂಧಿತವಾದ ಧೂಪವನ್ನು ಕೊಟ್ಟಿದ್ದಾನೆ ಅನೇಕ ರೀತಿಯಾಗಿರ್ತಕ್ಕಂಥ ದೀಪಗಳನ್ನು ಹಚ್ಚಿಟ್ಟು ತನ್ನ ಮನೆ ದೇವರ ಪೂಜೆ ಹೇಗೆ ಮಾಡಬೇಕು ಹಾಗೆ ಸುಧಾಮನ ಪೂಜೆಯನ್ನು ಪರಮಾತ್ಮ ಮಾಡಿದ್ದಾನೆ ನಾನು ಹೇಳಕತ್ತಿಲ್ಲ ಪ್ರದೀಪ ಬಲೆಭಿರ್ಮಿದ ಧೂಪ ಈಶ್ವರಭಿರ್ಮಿ ಈ ಮಿತ್ರನನ್ನು ಅನೇಕ ದೀಪ ಹಚ್ಚಿಟ್ಟು ಅವನಿಗೆ ಅರ್ಚನೆಯನ್ನು ಮಾಡಿದ್ದಾನೆ ಅರವತ್ನಾಲ್ಕು ಥರದ ಭಕ್ಷ್ಯದ ಊಟವನ್ನು ಮಾಡಿ ಅವನಿಗೆ ಬಡಿಸಿ ತಾನೇ ಬಡಿಸ್ತಾ ಇನ್ನೊಂದು ಸತಿ ತಿನ್ನು ಇನ್ನೊಂದು ಸರ್ ತಿನ್ನು ನಿನಗೆ ಸಿಹಿ ಸೇರ್ತಾನೆ ನನಗೆ ಗೊತ್ತದ ತಿನ್ನು ಅದಕ್ಕೋಸ್ಕರ ಸಿಹಿಯನ್ನು ಹೆಚ್ಚಾಕ್ಸಿದ್ದೇನೆ ಅಂತಕೊಂಡು ಅಂತಾಯಿ ಏನು ಸುಧಾಮ ಚಟ್ನಿ ಬಿಟ್ಟಿದ್ದೆ ಅದನ್ನು ಸ್ವಲ್ಪ ತಿನ್ನು ಸುಧಾಮ ಲಕ್ಷ್ಮೀದೇವಿ ಮಾಡಿದ್ದ ಚಿರೋಟಿ ಅವನು ತಿನ್ನು ಇವೆಲ್ಲ ಇಲ್ಲಿ ಬಂದಿಲ್ಲ ಆದರೆ ಹರಿವಂಶದಲ್ಲಿ ಒಂದು ಕಡೆ ಬಂದಿದೆ ಈ ರೀತಿಯಾಗಿ ಅವನು ಸೇವೆಯನ್ನು ಮಾಡಿದ್ದಾನೆ ಆನಂತರ ತಾನೇ ಅವನಿಗೆ ತಾಂಬೂಲವನ್ನು ಕೊಟ್ಟಿದ್ದಾನೆ ಅವನ ಶರೀರ ಚರ್ಮ ಹೋಗಿತ್ತು ಮಾಂಸ ಇಲ್ಲದೆ ಇಲ್ಲದೆ ಚರ್ಮ ಎಲುಬಕ್ಕೆ ಅಂಟುಕೊಂಡಿತ್ತು ಕುಚೇಲಂ ಆನಂತರ ಅಭ್ಯಂಗ ಸ್ಥಾನಕ್ಕೆ ಎಂಡಿಯಲ್ಲಿಂದ ಬರಬೇಕು ಶರೀರ ಕಿಂಚಿತ್ ಮಲಿನೂ ಕೂಡ ಆಗಿತ್ತು ಹೊಟ್ಟೆ ಬೆನ್ನಿಗೆ ಹತ್ಕೊಂಡಿತ್ತು ದ್ವಿಜಂ ಧಮನಿ ಸಂತತಂ ಎಲ್ಲ ನರಗಳು ಎದ್ದು ಕಾಣಿಸ್ತಾಯಿದ್ದು ವಯಸ್ಸಾದ ಮೇಲೆ ಮಾಂಸ ಕಡಿಮೆಯಾಗಿ ಚರ್ಮ ಅಂಟುಕೊಂಡಾಗ ಒಳಗಿಂಥ ಎಲ್ಲ ನರಗಳು ಕಾಣಿಸ್ತವೆ ಹಾಗೆ ಇಲ್ಲೂ ಕೂಡ ದ್ವಿಜಂ ಧಮನಿ ಸಂತತಂ ಎಲ್ಲ ಧಮನಿಗಳು ರಕ್ತವಾಹಿನಿಗಳು ಕಾಣಿಸುವಷ್ಟು ತೆಳಗ ಇದ್ದ ಅವನು ಕೃಷ್ಣ ಅವನಿಗೆ ಊಟಕ್ಕೆ ಬಡಿಸ್ತಾ ಇದ್ದರೆ ರುಕ್ಮಿಣಿ ದೇವಿ ದೇವಿ ಚಾಮರ ವ್ಯಜನೇನವೈ ರುಕ್ಮಿಣಿ ದೇವಿ ಅವನಿಗೆ ಚಾಮರವನ್ನು ಬೀಸ್ತಾ ಇದ್ದಾಳೆ ಮನೆಗೆ ಬಂದ ಬ್ರಾಹ್ಮಣನನ್ನು ಹೇಗೆ ಸೇವೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾನೆ ಪರಮಾತ್ಮ ಜ್ಞಾನಿಗಳು ಮನೆಗೆ ಬಂದಾಗ ನಾವು ಇಷ್ಟು ರೀತಿಯಿಂದ ಅವರ ಸೇವೆಯನ್ನು ಮಾಡಬೇಕು ಅಂದಿದ್ದಾರೆ ಅಂತಪ್ಪುರ ಜನೋದೃಷ್ಟ ಅಂತಃಪುರ ಜನರೆಲ್ಲ ಹಣಿಕೆ ಹಾಕಿ ನೋಡ್ತಾ ಇದ್ದಾರೆ ಏನು ಕೃಷ್ಣ ಇವನಿಗೆ ಪೂಜೆ ಮಾಡ್ತಾ ಇದ್ದಾನೆ ಅಂತಕ್ಕೊಂಡ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ದಾರೆ ವಿಸ್ಮಿತೋ ಅಭೂತ್ ಸವಿಪ್ರಾಗ್ರಂ ಅವಧೂತಂ ಸಭಾಜಿತಂ ಅವಧೂತ ಶಿಖಾಮಣಿಯಾಗಿರ್ತಕ್ಕಂಥ ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ಕೃಷ್ಣ ಅವನ ಪೂಜೆ ಮಾಡ್ತಾ ಇದ್ದಾನೆ ಕೃಷ್ಣ ಅವನಿಗೆ ಈ ರೀತಿ ಮರ್ಯಾದೆ ಕೊಡ್ತಾ ಇದ್ದಾನೆ ಕಿಮನೇನ ಕಥಂ ಪುಣ್ಯಂ ಇಷ್ಟು ಪುಣ್ಯ ಎಲ್ಲಿ ಇವನು ಎಷ್ಟು ಪುಣ್ಯ ಗಳಿಸಿದ್ದಾನೋ ಎಷ್ಟು ಜನ್ಮದ ಪುಣ್ಯವೂ ಯಾರಿಗೆ ಗೊತ್ತು ಈ ಪುಂಡ್ಯದಿಂದ ಶ್ರೀಕೃಷ್ಣನಿಂದ ಈ ರೀತಿಯಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಸೇವೆಯನ್ನು ನೋಡಿ ಆ ಎಲ್ಲ ಅಂತಃಪುರದವರು ವರ್ಣನೆ ಮಾಡ್ತಾ ಇದ್ದಾರಂತೆ ಶ್ರೀಯಾ ಹೀನೇನ ಲೋಕೆಸ್ಮಿನ್ ಎಲ್ಲರೂ ತಿರಸ್ಕಾರ ಮಾಡ್ತಾರೆ ಬಡತನ ಇದ್ದಾಗ ಜನರಿಗೆ ಜನರು ಹೇಗೆ ಅಪಮಾನ ಮಾಡ್ತಾರೆ ಅಂತಕೊಂಡಂತ ಅನ್ನೋದನ್ನು ನಾವು ಬಾಲ್ಯದಲ್ಲಿ ಅನುಭವಿಸಿದ್ದೆ ಬಡವರು ಅಂತಿಳ್ಕೊಂಡು ಅಂತೇಳಿ ನಮ್ಮ ತಾಯಿಯನ್ನು ಎನ್ನು ತಮ್ಮ ತಂದೆಯನ್ನು ನಮ್ಮನ್ನು ಹೇಗೆ ಸ್ವಲ್ಪ ಸಿರಿವಂತರಿದ್ದವರು ತಿರಸ್ಕಾರ ಇದ್ದರು ಬೈತಾ ಇದ್ದರು ನಿಂದೆ ಮಾಡ್ತಾ ಇದ್ದರು ಅನುಭವಿಸಿದ ನೆನಪು ನಮಗಿದೆ ಆದರೆ ಇಲ್ಲಿ ಶ್ರೀಯಾ ಹೀನೇನ ಲೋಕೇಶ್ಮಿನ್ ಆದರೆ ಪರಮಾತ್ಮ ಅಪಮಾನ ಮಾಡಿದ್ದಾನೆ ಅಥವಾ ದೃಪದನಾಗೆ ಯಾವನೋಪತ್ತ ಬಡ ಬ್ರಾಹ್ಮಣ ನನ್ನ ಮಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹೋಗಂತಿಕೊಂಡು ಅಂತ ಹೇಳಿ ತಿರಸ್ಕಾರ ಮಾಡಿದ್ದಾನೆ ಇಲ್ಲ ಯೋಸೋ ತ್ರಿಲೋಕ ಗುರುಣ ಶ್ರೀನಿವಾಸೇನ ಸಮೃತ ತ್ರಿಲೋಕ ಗುರಿಯಾಗಿರ್ತಕ್ಕಂಥ ಆ ಶ್ರೀಕೃಷ್ಣ ಅವನಿಗೆ ಅತ್ಯಂತ ಉತ್ಸಾಹದಿಂದ ಅವನು ಸೇವೆ ಮಾಡ್ತಾ ಇದ್ದಾನೆ ಪರ್ಯಂಕಸ್ಥಾಶ್ರಿಯಂ ಶ್ರಿಯಂ ಹಿತ್ವ ಪರಿಶ್ವಕ್ತೊಗ್ರಜೋ ಯಥ ಅಂತ ಇದ್ದಾರೆ ತನ್ನ ಜೊತೆಯಲ್ಲಿ ರುಕ್ಮಿಣಿ ಕೂತ್ಕೊಂಡಿದ್ಲು ಮಹಾಲಕ್ಷ್ಮೀ ದೇವಿ ಅವಳನ್ನು ಕೂಡ ಬಿಟ್ಟು ಹೋಗಿ ಅವನನ್ನು ಅಪ್ಪಿಕೊಂಡು ಬಂದಲ್ಲ ಇಷ್ಟೆಲ್ಲ ರೀತಿಯಾಗಿರ್ತಕ್ಕಂಥ ಸೇವೆ ಮಾಡಿದ್ನಲ್ಲ ಅಂತ ಅಂತಃಪುರ ಜನರಲ್ಲಿ ವರ್ಣನೆ ಮಾಡ್ತಾ ಇದ್ದಾರಂತೆ ಆ ಕಾಲದಲ್ಲಿ ಕಥೆಯಂ ಚಕ್ರದುರ್ಗಾಥಾಂ ಪೂರ್ವಂ ಗುರುಕುಲೇ ಸತಾಂ ಊಟ ಆದಮೇಲೆ ಕೃಷ್ಣ ಸುಧಾಮನಕ್ಕೆ ಹಿಡಿದಿದ್ದಾನೆ ಏನಪ್ಪ ಸುಧಾಮ ನಾವು ಗುರುಕುಲ ಇದ್ದ ಇಲ್ಲ ಎಲ್ಲ ಜೊತೆಗೆ ಜೊತೆಗೇದ್ವಿ ನಾವು ಜೊತೆಗೇನೆ ಪಾಠವನ್ನು ಓದ್ತಾಯಿದ್ದೆವು ನಾವು ಜೊತೆಗೇನೆ ಗುರು ಸೇವೆಯನ್ನು ಮಾಡ್ತಾಯಿದ್ದೆವು ನೆನಪಿದೆ ಅಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಕೃಷ್ಣ ಆ ಗುರುಕುಲದ ಬಾಲ್ಯದ ನೆನಪನ್ನು ಮಾಡ್ಕೊಳ್ತಾ ಇದ್ದಾನೆ ಏನೇನು ಕೃಷ್ಣ ಬಲರಾಮನಲ್ಲಿ ಮಾತುಕತೆ ನಡೆಯಿತು ಹೀಗೆ ಶ್ರೀಕೃಷ್ಣ ಆ ಬಲರಾಮನಿಗೆ ಶ್ರೀಕೃಷ್ಣ ಆ ಸುಧಾಮನ ಬಲರಾಮ ಅಲ್ಲ ಸುಧಾಮ ಸುಧಾಮನಿಗೆ ಏನೇನು ವಿಷಯಗಳನ್ನು ಕೇಳಿದ ಸುಧಾಮನಿಗೆ ಒಂದು ಆನಂದವನ್ನು ಕೊಟ್ಟ ಮುಂದೆ ಹೇಗೆ ಅನುಗ್ರಹ ಮಾಡಿದ ಅನ್ನೋ ವಿಚಾರವನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕೆ ಪ್ರಯತ್ನಿಸ್ತೋಣ ಶ್ರೀಕೃಷ್ಣನ ಪರಮಾನುಗ್ರಹ ಏನ್ರಿ ಆಚಾರ್ಯ ನಾಳೆ ಅಮಾವಾಸ್ಯೆ ಅದು ಕೂಡ ಪಕ್ಷ ಮಾಸದ ಅಮಾವಾಸ್ಯೆ ಸರ್ವ ಪಿತೃ ಅವತ್ತು ಶ್ರೀಕೃಷ್ಣನೇ ಕಥೆಯನ್ನು ಸುಧಾಮನ ಕಥೆಯನ್ನು ಪೂರ್ತಿ ಹೇಳ್ತೇನೆ ಅಂತಂತಿರಲಿಲ್ಲ ಹೌದು ಪಕ್ಷಮಾಸ ಅಂದ ಕ್ಷಣಕ್ಕೆ ಜನರಿಗೆ ಭಯೋ ಭಯ ಏ ಪಕ್ಷ ಮಾಸ ಅದನ್ನು ಮಾಡಬೇಡ ಇದನ್ನು ಮಾಡಬೇಡ ಪಕ್ಷ ಮಾಸ ಅದನ್ನು ಹಿಡಿಬೇಡ ಇದನ್ನು ಹಿಡಿಬೇಡ ಪಕ್ಷ ಮಾಸ ಕೆಟ್ಟ ಮಾಸ ಅಲ್ಲ ಉಳಿದೆಲ್ಲ ಬೇಡ ಅಂದಿದ್ದಾರೆ ಶಾಸ್ತ್ರ ಹೌದು ಹೊಸ ಬಟ್ಟೆ ತರಬೇಡ ಹೊಸ ಆಭರಣ ಹಾಕ್ಕೊಳ್ಬೇಡ ಹೊಸದಾಗಿ ವಸ್ತುಗಳನ್ನು ಉಪಯೋಗಿಸ್ಬೇಡ ಯಾಕೆ ಹೇಳಿದರು ಕೆಟ್ಟ ಮಾಸ ಅಂತಲ್ಲ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸುಖವಾಗಿರಬೇಕಾಗಿದ್ದರೆ ಯಾವ ಪೂಜೆಯಿಂದ ಸುಖಿಗಳಾಗ್ತಾರೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳೆಲ್ಲ ಅಂಥ ಮಾಸ ಇದು ಅರ್ಧ ಮಾಸ ಪಕ್ಷ ಮಾಸ ಪಿತೃಗಳ ಪೂಜೆ ಹಿರಿಯರ ಪೂಜೆ ಎಂಥ ಅದ್ಭುತ ನಮ್ಮ ಭಾರತೀಯ ಸಂಸ್ಕೃತಿ ಸತ್ತವರು ಹೋಗಿದ್ದಾರೆ ನಮಗೇನು ಸಂಬಂಧ ಅಂತ ಅನ್ನುವಂತಿಲ್ಲ ಎಲ್ಲ ಪಿತೃಗಳನ್ನು ನೆನೆಸಿಕೊಂಡು ತಂದೆ ಅಜ್ಜ ಮುತ್ತಜ್ಜ ಹೋಗಿರ್ತಕ್ಕಂಥ ತಾಯಿ ಅಜ್ಜಿ ಮುತ್ತಜ್ಜಿ ತಾಯಿಯ ತಂದೆ ಅಜ್ಜ ತಾಯಿ ಅಜ್ಜ ತಾಯಿ ಮುತ್ತಜ್ಜ ತಾಯಿಯ ತನ್ ತಾಯಿಯ ತಾಯಿ ಅಜ್ಜಿ ಮುತ್ತಜ್ಜಿ ಈ ಕರೆಗಡೆಗೆ ಅಣ್ಣ ತಮ್ಮಂದರು ಯಾರಾದರೂ ಹೋಗಿದ್ದರೆ ಈ ಕಡೆಯಲ್ಲಿ ಸೋದರ ಮಾವಂದಿರು ಹೋಗಿದ್ದರೆ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರ ಪತ್ನಿಯರನ್ನು ಮಾಮಿಯರನ್ನು ಸಮ್ ಅವರನ್ನು ಸ್ಮರಣೆ ಮಾಡಿಕೊಂಡು ಆನಂತರ ಸೋದರತ್ತೆ ತಂದೆ ಅಕ್ಕ ತಂಗಿಯರು ಗಂಡಂದಿರು ಈ ಕಡೆಗೆ ಚಿಕ್ಕಮ್ಮ ದೊಡ್ಡಮ್ಮ ಮಾಂಶಿ ತಾಯಿ ಅಕ್ಕ ತಂಗಿಯರು ಅವ್ರ ಗಂಡಂದಿರು ಆ ನಂತರ ಹೆಣ್ಕೊಟ್ ಮಾವ ಆ ಸಂಬಂಧ ಗುರುಗಳು ಪುರೋಹಿತರು ಮಿತ್ರರು ಹೋದವರನ್ನು ನೆನೆಸಿ ಅವರಿಗೆ ದಿನಾಲು ತಿಲಾಂಜಲಿಯನ್ನು ಕೊಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ದಿನ ಇದು ಈ ಹದಿನೈದು ದಿನ ಅದಕ್ಕೆ ಬೇರೆ ಎಲ್ಲ ಕೆಲಸ ನಿಲ್ಲಿಸಿ ಅಂತಂತ ಇದ್ದಾರೆ ಯಾಕೆ ಪಿತೃದೇವತೆಗಳು ಎಷ್ಟು ಅನುಗ್ರಹಕರು ತಪ್ಪಾದರೆ ಅಷ್ಟೇ ಶಾಪ ಕೊಡ್ತಕ್ಕಂಥವ್ರು ನಾಳೆನ ದಿವಸ ಮಿತ್ರನನ್ನು ಶ್ರೀಕೃಷ್ಣ ಹೇಗೆ ಪೂಜೆ ಮಾಡಿದ ಅಂದರೆ ಪರಮಾತ್ಮನೇ ತನ್ನ ಮಿತ್ರನ ಬಂಧುಗಳನ್ನು ಮರೆಯೋದಿಲ್ಲ ಅಂತಂದ ನಾವು ನಮ್ಮ ಹಿರಿಯರನ್ನು ಮರಿಬೇಕೆ ಆದ್ದರಿಂದಾಗಿ ನಾಳೆ ಪರಮಾತ್ಮ ತನ್ನ ಮಿತ್ರನಿಗೆ ಕೊಟ್ಟ ಮಹಾ ಅದ್ಭುತ ವೈಭವ ನಾಳಿನ ದಿವಸ ಸ್ಮರಣೆ ಮಾಡಿಕೊಳ್ಳೋದ್ರಲ್ಲಿ ಇದರಲ್ಲಿ ವಿಶೇಷತೆ ಇದೆ ಅದನ್ನು ನಾವು ಮಾಡಿಕೊಳ್ಳೋಣ ಆ ಕಥೆಯನ್ನು ಅವರಿಬ್ಬರ ಮರ್ತಾಲಾಪವನ್ನು ಮುಂದೆ ನಡೆದಿರತಕ್ಕಂಥ ಸಂದರ್ಭವನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನಿಸೋಣ ಈತಿ ಅಧ್ಯ ಕಥಾ ಪ್ರಸಕ್ತಿ ಶ್ರೀಕೃಷ್ಣಾರ್ಪಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे महाविष्णु ज्वलता सर्वोमुखम नृसीब भीषण भद्रम मृत्यु मृत्युम नवाम्य अच्युतानंदगोविंद स्मृतिमात्रनाशन रोगाशया चेटा आशुधन्व्तरे हरे अच्युतानगोवंद प्रणताशन रोगाशया चेषा आशुधन हरे अच्युतानगोविंद नमोच्चारण भेटजा नश्य सकलारोगा सत्यम सत्यम वदम्यहम നരസിംഹ 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 ശ്രീകൃഷ്ണാരോണമസ്തും